ನಮಸ್ಕಾರ ಎಲ್ಲರೂ ಕೂಡ ಕ್ಲಾಸಿಕ್ ಎಜುಕೇಷನ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಾನು ನಿಮ್ಮ ವೈ ಎಚ್ ಗೌಡರ್ ಭೂಗೋಳಶಾಸ್ತ್ರದ ಉಪನ್ಯಾಸಕರು ಕ್ಲಾಸಿಕ್ ಕೆ ಎ ಎಸ್ ಮತ್ತು ಐ ಎಸ್ ಸ್ಟಡಿ ಸರ್ಕಲ್ ಧಾರವಾಡ ನೋಡಿ ಸ್ನೇಹಿತರೆ ಇಂದು ಒಂದು ಅತ್ಯುತ್ತಮವಾದ ವಿಷಯ ಜೊತೆಗೆ ಬಂದಿದ್ದೇನೆ ನಿಮ್ಮ ಜೊತೆ ಮತ್ತೆ ಇಲ್ಲಿರ್ತಕ್ಕಂಥ ಪ್ರಮುಖವಾದ ಒಂದು ವಿಷಯ ಭಾರತದಲ್ಲಿರ್ತಕ್ಕಂಥ ರಾಷ್ಟ್ರೀಯ ಉದ್ಯಾನವನಗಳು ಅದ್ರ ಜೊತೆಗೆ ಕರ್ನಾಟಕ ಇರ್ತಕ್ಕಂಥ ರಾಷ್ಟ್ರೀಯ ಉದ್ಯಾನ ಜೊತೆ ಬಂದಿದ್ದೇನೆ ಅದರ ಮೇಲೆ ಒಂದೊಂದು ವಿಷಯ ಹೋಗೋಣ ತಿಳ್ಕೊತೋಗೋಣ ಅದಿರ್ತಕ್ಕಂಥ ನೋಡೋಣ ನೋಡಿ ಭಾರತದಲ್ಲಿರ್ತಕ್ಕಂಥ ಅತ್ಯುತ್ತ ಅತ್ಯುತ್ತ ದೊಡ್ಡ ರಾಷ್ಟ್ರೀಯ ಉದ್ಯಾನವನ ಎಮಿಸ್ ರಾಷ್ಟ್ರೀಯ ಉದ್ಯಾನ ಅಂತ ಕರಿತೀವಿ ಇದು ಯಮಿಸ್ ರಾಷ್ಟ್ರೀಯ ಉದ್ಯಾನವನ ಇದು ಏಷ್ಯಾ ಖಂಡದಲ್ಲೇ ಅತಿ ದೊಡ್ಡ ರಾಷ್ಟ್ರೀಯ ಉದ್ಯಾನವನ ಅಂತ ಕರಿತೀವಿ ಹಾಗಾದರೆ ಭಾರತದ ಮೊಟ್ಟ ಮೊದಲ ರಾಷ್ಟ್ರೀಯ ಉದ್ಯಾನವನ ಹೈಲಿ ನ್ಯಾಷನಲ್ ಪಾರ್ಕ್ ಅಥವಾ ರಾಮಗಂಗಾ ನ್ಯಾಷನಲ್ ಪಾರ್ಕ್ ಅಥವಾ ಜಿಮ್ ಕಾರ್ಬೆಟ್ ಅಂತ ಕೂಡ ಕರಿತಕ್ಕಂಥದ್ದು ಹಾಗಾದರೆ ಭಾರತದಲ್ಲಿ ಪ್ರಸ್ತುತ ಸುಮಾರು ಒಂದು ನೂರ ನಾಲ್ಕು ರಾಷ್ಟ್ರೀಯ ಉದ್ಯಾನವನಗಳು ಕಂಡು ಬರ್ತಕ್ಕಂಥದ್ದು ಹಾಗಾದರೆ ಇದೇ ಒಂದು ನೂರ ನಾಲ್ಕು ರಾಷ್ಟ್ರೀಯ ಉದ್ಯಾನವನಲ್ಲಿ ಕರ್ನಾಟಕದಲ್ಲಿ ಕೂಡ ಸುಮಾರು ಐದು ರಾಷ್ಟ್ರೀಯ ಉದ್ಯಾನವನಗಳಿವೆ ಹಾಗಾದರೆ ಆ ಐದು ರಾಷ್ಟ್ರೀಯ ಉದ್ಯಾನವನಗಳು ಯಾವುವು ಅವರು ವಿಶೇಷತೆಯನ್ನು ನೋಡ್ಕೊಂಡು ಹೋಗೋಣ ನೋಡಿ ಇಷ್ಟೇ ಅಲ್ಲದೆ ಭಾರತದಲ್ಲಿ ಒಂದು ನೂರ ನಾಲ್ಕು ರಾಷ್ಟ್ರೀಯ ಉದ್ಯಾನವನಗಳು ಓಕೆ ಅದೇ ರೀತಿಯಾಗಿ ಹದಿನೆಂಟು ಜೈವಿಕ ತಾಣಗಳು ಅಥವಾ ಜೈವಿಕ ಸಂರಕ್ಷಣೆ ವಲಯಗಳು ಮತ್ತು ಇಪ್ಪತ್ತ ಇಪ್ಪತ್ತೇಳು ರಾಮ್ಸರ ತಾಣಗಳು ಕೂಡ ಕಂಡು ಬರ್ತಕ್ಕಂಥದ್ದು ಅವು ಯಾವನ್ನು ಮತ್ತೆ ಮುಂದಿನ ಕ್ಲಾಸ್ನಲ್ಲಿ ನೋಡೋಣ ಓಕೆ ಪ್ರಮುಖವಾಗಿ ಕರ್ನಾಟಕದಲ್ಲಿ ಕಂಡು ಬರ್ತಕ್ಕಂಥ ರಾಷ್ಟ್ರೀಯ ಉದ್ಯಾನವನಗಳು ಯಾವುವು ಅವಕ ವಿಶೇಷತೆಯನ್ನು ನೋಡೋಣ ಒಂದೊಂದ ನೋಡಿ ಕರ್ನಾಟಕದಲ್ಲಿ ಪ್ರಮುಖವಾಗಿ ಒಂದು ಐದು ರಾಷ್ಟ್ರೀಯ ಉದ್ಯಾನಗಳು ಕರ್ನಾಟಕದ ಮೊಟ್ಟ ಮೊದಲ ರಾಷ್ಟ್ರೀಯ ಉದ್ಯಾನವನ ಬಂಡೀಪುರ ರಾಷ್ಟ್ರೀಯ ಉದ್ಯಾನವನ ಕರ್ನಾಟಕದ ಎರಡನೇ ರಾಷ್ಟ್ರೀಯ ಉದ್ಯಾನವನ ಬನ್ನೇರ್ಘಟ್ಟ ರಾಷ್ಟ್ರೀಯ ಉದ್ಯಾನವನ ಅದೇ ರೀತಿಯಾಗಿ ಕರ್ನಾಟಕದ ಮೂರನೇ ರಾಷ್ಟ್ರೀಯ ಉದ್ಯಾನವನ ಕುದುರೆಮುಖ ರಾಷ್ಟ್ರೀಯ ಉದ್ಯಾನವನ ನಾಲ್ಕು ಅಣಸಿ ರಾಷ್ಟ್ರೀಯ ಉದ್ಯಾನವನ ಐದು ನೋಡಿದಾಗ ಅದು ಕೊನೆಯದಾಗಿ ನಾಗರಹೊಳೆ ಅಥವಾ ರಾಜೀವ್ ಗಾಂಧಿ ರಾಷ್ಟ್ರೀಯ ಉದ್ಯಾನವನ ಅಂತ ನೋಡ್ತೀವಿ ಹಾಗಾದರೆ ಈ ಐದು ರಾಷ್ಟ್ರೀಯ ಉದ್ಯಾನಗಳು ಕರ್ನಾಟಕದ ಒಂದು ಭಾಗದಲ್ಲಿ ಕಂಡುಬರ್ತಕ್ಕಂಥದ್ದು ಇವು ಕರ್ನಾಟಕದಲ್ಲಿರ್ತಕ್ಕಂಥ ಪ್ರಮುಖ ರಾಷ್ಟ್ರೀಯ ಉದ್ಯಾನಗಳು ಕೂಡ ಆಗಿರ್ತಕ್ಕಂಥದ್ದು ಹಾಗಾದರೆ ಈ ಒಂದು ರಾಷ್ಟ್ರೀಯ ಉದ್ಯಾನ ಮೇಲೆ ಪ್ರಮುಖವಾಗಿ ನಮ್ಮ ಸ್ಪರ್ಧಾತ್ಮಕ ಪರೀಕ್ಷೆ ಪ್ರಶ್ನೆಗಳು ಹೇಗೆ ಬರ್ಬೋದು ಹೇಗೆ ಪ್ರಶ್ನೆ ಮಾಡೋದು ರಾಷ್ಟ್ರೀಯ ಉದ್ಯಾನ ಮೇಲೆ ಈ ಫಾರ್ ಎಕ್ಸಾಂಪಲ್ ಬಂಡೀಪುರ ರಾಷ್ಟ್ರೀಯ ಉದ್ಯಾನ ಯಾವ ಜಿಲ್ಲೆಯಲ್ಲಿ ಅಷ್ಟು ಗೊತ್ತಿರತಕ್ಕಂಥದ್ದೇ ಸೊ ಇನ್ನೂ ಬೇರೆ ಬೇರೆ ವಿಷಯದ ಜೊತೆ ಬಂದಿರತಕ್ಕಂಥದ್ದು ಆಗ ಒಂದೊಂದು ರಾಷ್ಟ್ರೀಯ ಉದ್ಯಾನವನ್ನು ನೋಡೋಣ ಅದು ಯಾವುದು ಬಂಡೀಪುರ ರಾಷ್ಟ್ರೀಯ ಉದ್ಯಾನ ಅಂತ ನೋಡತಕ್ಕಂಥದ್ದು ನೋಡಿ ಈ ಒಂದು ಬಂಡೀಪುರ ರಾಷ್ಟ್ರೀಯ ಉದ್ಯಾನ ಅಂತ ನೋಡಿದಾಗ ಕರ್ನಾಟಕದ ಅತ್ಯಂತ ದಕ್ಷಿಣ ಭಾಗದಲ್ಲಿ ಕರ್ನಾಟಕದ ಅತ್ಯಂತ ದಕ್ಷಿಣ ಭಾಗ ಮತ್ತು ಕರ್ನಾಟಕದ ಚಾಮರಾಜನಗರ ಜಿಲ್ಲೆ ಹಾಗೂ ತಮಿಳುನಾಡಿನ ರೇಖೆ ಮೇಲೆ ಇರತಕ್ಕಂಥ ಒಂದು ರಾಷ್ಟ್ರೀಯ ಉದ್ಯಾನವನ ಅದು ಬಂಡೀಪುರ ರಾಷ್ಟ್ರೀಯ ಉದ್ಯಾನವಂತೀವಿ ನೋಡಿ ಸ್ನೇಹಿತರೆ ಈ ಬಂಡೀಪುರ ರಾಷ್ಟ್ರೀಯ ಉದ್ಯಾನವನ ಎಲ್ಲಿ ಕಂಡು ಬರ್ತದೆ ನೋಡಿದಾಗ ಪ್ರಮುಖವಾಗಿ ಬಂಡೀಪುರ ರಾಷ್ಟ್ರೀಯ ಉದ್ಯಾನವನ ಕರ್ನಾಟಕದ ಒಂದು ಈ ಭಾಗದಲ್ಲಿ ಯಾವ ಭಾಗ ಅಂದರೆ ಈ ಕರ್ನಾಟಕದ ಒಂದು ಈ ಭಾಗದಲ್ಲಿ ಕಂಡು ಒಂದು ರಾಷ್ಟ್ರೀಯ ಉದ್ಯಾನವನ ಯಾವುದಂದರೆ ಅದು ಬಂಡೀಪುರ ರಾಷ್ಟ್ರೀಯ ಉದ್ಯಾನವನ ಕರಿತೀವಿ ನೋಡಿ ಯಾಕೆ ಈ ಒಂದು ಬಂಡೀಪುರ ರಾಷ್ಟ್ರೀಯ ಉದ್ಯಾನ ಕರ್ನಾಟಕದ ಅತ್ಯಂತ ದಕ್ಷಿಣ ಭಾಗ ಕರ್ನಾಟಕದ ಅತ್ಯಂತ ದಕ್ಷಿಣ ಭಾಗ ಹಾಗೂ ತಮಿಳುನಾಡಿನ ಗಡಿ ರೇಖೆಯಲ್ಲಿ ಕಂಡು ಬರ್ತಕ್ಕಂಥ ಕರಿತೀವಿ ಫಾರ್ ಎಕ್ಸಾಂಪಲ್ ನೋಡಿದಾಗ ಇಲ್ಲಿ ನೋಡ್ತಕ್ಕಂಥದ್ದು ಯಾವುದೇ ಈ ಒಂದು ಕರ್ನಾಟಕದ ಭೂಭಾಗ ನೋಡ್ತೀವಿ ಯಾವುದೇ ಕರ್ನಾಟಕದ ಈ ಒಂದು ಭೂಭಾಗವನ್ನು ನೋಡಿದಾಗ ಈ ಕರ್ನಾಟಕದ ಈ ಒಂದು ಭೂಭಾಗ ಅದೇ ರೀತಿ ತಗತ ಯಾವುದು ತಮಿಳುನಾಡಿನ ಉತ್ತರ ಭಾಗ ಇವು ಎರಡರ ಮಧ್ಯದಲ್ಲಿರ್ತಕ್ಕಂಥ ಒಂದು ರಾಷ್ಟ್ರೀಯ ಉದ್ಯಾನವನ ಆ ಒಂದು ರಾಷ್ಟ್ರೀಯ ಉದ್ಯಾನವನ ಯಾವುದಂದ್ರೆ ಅದು ಯಾವುದು ಬಂಡೀಪುರ ರಾಷ್ಟ್ರೀಯ ಉದ್ಯಾನವನ ಅಂತ ಕರಿತೀವಿ ಸೊ ಹಾಗಾದ್ರೆ ಈ ಬಂಡೀಪುರ ರಾಷ್ಟ್ರೀಯ ಉದ್ಯಾನವನ ವಿಶೇಷತೆ ನೋಡಿದಾಗ ಕರ್ನಾಟಕ ಮತ್ತು ತಮಿಳುನಾಡು ಕರ್ನಾಟಕ ಮತ್ತು ತಮಿಳುನಾಡು ಮಧ್ಯದಲ್ಲಿ ಕಂಡು ಬರ್ತಕ್ಕಂಥ ಕರ್ನಾಟಕದ ದಕ್ಷಿಣ ಭಾಗದ ತತ್ ತುದಿಯಾಗಿರ್ತಕ್ಕಂಥ ಒಂದು ರಾಷ್ಟ್ರೀಯ ಉದ್ಯಾನವನ ಯಾವುದಂದ್ರೆ ಅದು ಬಂಡೀಪುರ ರಾಷ್ಟ್ರೀಯ ಉದ್ಯಾನವನ್ ಕರಿತೀವಿ ಯಾವುದೇ ಬಂಡೀಪುರ ರಾಷ್ಟ್ರೀಯ ಉದ್ಯಾನವನ ನೋಡಿ ಈ ಒಂದು ಬಂಡೀಪುರ ರಾಷ್ಟ್ರೀಯ ಉದ್ಯಾನವನದ ಒಂದು ವಿಶೇಷತೆಯನ್ನು ನೋಡಿದಾಗ ಬಂಡೀಪುರ ರಾಷ್ಟ್ರೀಯ ಉದ್ಯಾನ ಎದು ಸಂಬಂಧಪಟ್ಟಿದೆ ಅದೇನು ಇಂಪಾರ್ಟೆಂಟು ಅದರ ಮೇಲೆ ಹೆಂಗೆ ಪ್ರಶ್ನೆಗಳು ಕೇಳಬಹುದು ಒಂದೊಂದು ಹೋಗೋಣ ನೋಡಿ ಈ ಒಂದು ಬಂಡೀಪುರ ರಾಷ್ಟ್ರೀಯ ಉದ್ಯಾನವನ ಮೂಲತವಾಗಿ ಒಂದು ಈ ಪ್ರಾಂತ್ಯದಲ್ಲಿ ಕಂಡು ಬರ್ತಕ್ಕಂಥ ಮೈಸೂರು ಸಂಸ್ಥಾನರ ಮೈಸೂರು ಸಂಸ್ಥಾನದ ಒಂದು ಸಿಕಾರಿ ಪ್ರದೇಶ ಕೂಡ ಆಗಿರ್ತಕ್ಕಂಥ ಯಾವುದಂದರೆ ಈ ಒಂದು ಮೈಸೂರು ಸಂಸ್ಥಾನ ಅಂತ ಕರಿತೀವಿ ಆಗ ಸಿಕಾರಿ ಪ್ರದೇಶ ಅಂದರೆ ಬೇಟೆ ಆಡುವ ಒಂದು ಪ್ರದೇಶ ಅಂದರೆ ಆ ಒಂದು ಮೈಸೂರು ಸಂಸ್ಥಾನದ ಭಾಗದ ಮೈಸೂರು ಅರಸರು ಈ ಒಂದು ದಕ್ಷಿಣ ಭಾಗದಲ್ಲಿ ಕಂಡು ಬರ್ತಕ್ಕಂಥ ಚಾಮರಾಜನಗರ ಜಿಲ್ಲೆಯಲ್ಲಿ ಕಂಡು ಪ್ರಸ್ತುತ ಈ ಒಂದು ಪ್ರದೇಶದಲ್ಲಿ ಅವರು ಬೇಟೆಯಡುವಂಥ ಒಂದು ಸ್ಥಳ ಆಗಿರ್ತಕ್ಕಂಥದ್ದು ಸೊ ಅದೇ ರೀತಿ ಈ ಮೈಸೂರು ಸಂಸ್ಥಾನ ಶಿಕಾರಿ ಪ್ರದೇಶ ಆಗಿರ್ತಕ್ಕಂಥ ತನ್ ತದನಂತರ ಸಾವಿರದ ಒಂಬೈನೂರ ಮೂವತ್ತೊಂದರಲ್ಲಿ ಇದಕ್ಕೆ ಏನಂತ ಮಾಡ್ತಾರೆ ಅಂದರೆ ವೇಣುಗೋಪಾಲ ವನ್ಯಜೀವಿ ಪಾರ್ಕ್ ಯಾವುದ್ರಿ ವೇಣುಗೋಪಾಲ ವನ್ಯಜೀವಿ ಪಾರ್ಕ್ ಅಂತ ಕೂಡ ನಾಮಕರಣ ಮಾಡತಕ್ಕಂಥದ್ದು ಸಾವಿರದ ಒಂಬೈನೂರ ಮೂವತ್ತೊಂದರ ಅವಧಿಯಲ್ಲಿ ಮಾಡತಕ್ಕಂಥದ್ದು ತದನಂತರ ಸಾವಿರದ ಒಂಬೈನೂರ ಎಪ್ಪತ್ತ್ಮೂರರ ಅವಧಿಯಲ್ಲಿ ನೋಡಿ ಸ್ನೇಹಿತರೆ ಸಾವಿರದ ಒಂಬೈನೂರ ಎಪ್ಪತ್ತ್ಮೂರರ ಅವಧಿಯಲ್ಲಿ ಭಾರತದಲ್ಲಿ ಹುಲಿಗಳ ಯೋಜನೆ ಜಾರಿಗೆ ಬಂದಿರತಕ್ಕಂಥದ್ದು ಸಾವಿರದ ಒಂಬೈನೂರ ಎಪ್ಪತ್ತ್ಮೂರಲ್ಲಿ ಭಾರತದ ಹುಲಿಗಳ ಯೋಜನೆ ಜಾರಿಗೆ ಬರುತ್ತೆ ನೋಡಿ ಇದೇ ಒಂದು ಹುಲಿಗಳ ಯೋಜನೆಯಲ್ಲಿ ಸ್ಥಾಪಿಸಲ್ಪಟ್ಟ ಒಂದು ರಾಷ್ಟ್ರೀಯ ಉದ್ಯಾನವನ ಯಾವುದಂದರೆ ಅದು ಬಂಡೀಪುರ ರಾಷ್ಟ್ರೀಯ ಉದ್ಯಾನವಂತ ಕರಿತೀವಿ ಹಾಗಾದ್ರೆ ಭಾರತದಲ್ಲಿ ಹುಲಿಗಳ ಯೋಜನೆ ಜಾರಿಗೆ ಬಂದಿದ್ದು ಸಾವಿರದ ಒಂಬೈನೂರ ಎಪ್ಪತ್ತ್ಮೂರು ಹಾಗಾದರೆ ಇದೇ ಸಾವಿರದ ಒಂಬೈನೂರ ಎಪ್ಪತ್ತ್ಮೂರು ಹುಲಿಗಳ ಯೋಜನೆ ಅಂದರೆ ಸಾವಿರದ ಒಂಬೈನೂರ ಎಪ್ಪತ್ನಾಲ್ಕು ಸಾವಿರದ ಒಂಬೈನೂರ ಎಪ್ಪತ್ನಾಲ್ಕರಲ್ಲಿ ಇರೋದು ಕರ್ನಾಟಕದ ಮೊಟ್ಟ ಮೊದಲ ಕರ್ನಾಟಕದ ಈ ಒಂದು ಮೊಟ್ಟ ಮೊದಲ ರಾಷ್ಟ್ರೀಯ ಉದ್ಯಾನವೊಂದಾಗಿ ಅದು ಬಂಡೀಪುರ ರಾಷ್ಟ್ರೀಯ ಉದ್ಯಾನ ಘೋಷಣೆ ಮಾಡ್ತಕ್ಕಂಥದ್ದು ಸಾವಿರದ ಒಂಬೈನೂರ ಎಪ್ಪತ್ನಾಲ್ಕರ ಅವಧಿಯಲ್ಲಿ ಕರಿತೀವಿ ಹಾಗಾದರೆ ಈ ಒಂದು ಸಾವಿರದ ಒಂಬೈನೂರ ಎಪ್ಪತ್ನಾಲ್ಕರ ರಾಷ್ಟ್ರೀಯ ಉದ್ಯಾನ ಘೋಷಣೆ ಮಾಡಿದ್ರೆ ಹಾಗಾದ್ರೆ ಇದು ಕರ್ನಾಟಕದ ಚಾಮರಾಜನಗರ ಜಿಲ್ಲೆ ಕರ್ನಾಟಕದ ಈ ಒಂದು ಚಾಮರಾಜನಗರ ಜಿಲ್ಲೆಯ ದಕ್ಷಿಣ ಭಾಗವಾಗಿರ್ತಕ್ಕಂಥ ದಕ್ಷಿಣ ಭಾಗವಾಗಿರ್ತಕ್ಕಂಥ ಗುಂಡ್ಲುಪೇಟೆ ತಾಲೂಕಿನಲ್ಲಿ ಕಂಡು ಒಂದು ರಾಷ್ಟ್ರೀಯ ಉದ್ಯಾನವನ ಅದು ಯಾವುದಂದರೆ ಬಂಡೀಪುರ ರಾಷ್ಟ್ರೀಯ ಉದ್ಯಾನವನ ಹಾಗಾದರೆ ಈ ಒಂದು ರಾಷ್ಟ್ರೀಯ ಉದ್ಯಾನ ಸಾವಿರದ ಒಂಬೈನೂರ ತೊಂಬತ್ತೆರಡರಲ್ಲಿ ಸಾವಿರದ ಒಂಬೈನೂರ ತೊಂಬತ್ತೆರಡರಲ್ಲಿ ಭಾರತದಲ್ಲಿ ಯಾವ ಯೋಜನೆ ಬರ್ತಂದರೆ ಆನೆಗಳ ಯೋಜನೆ ಜಾರಿಗೆ ಬಂದಿರತಕ್ಕಂಥದ್ದು ಭಾರತದಲ್ಲಿ ಸಾವಿರದ ಒಂಬೈನೂರ ತೊಂಬತ್ತೆರಡರ ಅವಧಿಯಲ್ಲಿ ಯಾವ ಯೋಜನೆ ಬರ್ತದೆ ಅಂದರೆ ಆನೆಗಳ ಯೋಜನೆ ಜಾರಿ ಬರ್ತಕ್ಕಂಥದ್ದು ಮೂಲತವಾಗಿ ಈ ಒಂದು ರಾಷ್ಟ್ರೀಯ ಉದ್ಯಾನವನ ಸಾವಿರದ ಒಂಬೈನೂರ ಎಪ್ಪತ್ತ್ಮೂರರಲ್ಲಿ ಹುಲಿಗಳ ಯೋಜನೆಯಿಂದ ಸ್ಥಾಪನೆ ಪಡತಕ್ಕಂಥದ್ದು ಹಾಗಾದರೆ ಸಾವಿರದ ಒಂಬೈನೂರ ತೊಂಬತ್ತೆರಡರಲ್ಲಿ ಭಾರತದಲ್ಲಿ ಆನೆಗಳ ಯೋಜನೆ ಬಂದಾಗ ಈ ಒಂದು ರಾಷ್ಟ್ರೀಯ ಉದ್ಯಾನವನ ಎರಡು ಸಾವಿರದ ಎರಡರಲ್ಲಿ ಎರಡು ಸಾವಿರದ ಎರಡರಲ್ಲಿ ಹುಲಿಗಳ ಯೋಜನೆಯಿಂದ ಆನೆಗಳ ಯೋಜನೆಗೆ ವರ್ಗಾಯಿಸಲ್ಪಟ್ಟಂಥ ಒಂದು ರಾಷ್ಟ್ರೀಯ ಉದ್ಯಾನ ಕೂಡ ಯಾವುದಂದರೆ ಅದು ಕರ್ನಾಟಕದ ನಮ್ಮ ಹೆಮ್ಮೆಯ ಬಂಡೀಪುರ ರಾಷ್ಟ್ರೀಯ ಉದ್ಯಾನವನ ಅಂತ ಕರಿತೀವಿ ಹಾಗಾದರೆ ಈ ರಾಷ್ಟ್ರೀಯ ಉದ್ಯಾನದ ವಿಶೇಷತೆ ಅಂತ ನೋಡಿದಾಗ ಒಂದೊಂದು ವಿಶೇಷತೆ ನೋಡಿದಾಗ ಪ್ರಮುಖವಾಗಿರ್ತಕ್ಕಂಥ ವಿಶೇಷತೆ ನೋಡೋಣ ನೋಡಿ ಈ ರಾಷ್ಟ್ರೀಯ ಉದ್ಯಾನದ ಪ್ರಮುಖವಾಗಿ ಇನ್ನೊಂದು ರಾಷ್ಟ್ರೀಯ ಉದ್ಯಾನ ಹೆಸರು ತಗೋತೀನಿ ನಾನು ನೋಡಿ ಈ ಒಂದು ರಾಷ್ಟ್ರೀಯ ಉದ್ಯಾನದ ಬಂದಾಗ ಈ ಒಂದು ಬಂಡೀಪುರ ರಾಷ್ಟ್ರೀಯ ಉದ್ಯಾನವನ ಕರ್ನಾಟಕದ ಅತ್ಯಂತ ದಕ್ಷಿಣ ಭಾಗ ಈ ಒಂದು ಭಾಗದಲ್ಲಿ ಕಂಡು ಬಂದರೆ ಇದೇ ಭಾಗದಲ್ಲಿ ಈ ಒಂದು ಚಾಮರಾಜನಗರ ಜಿಲ್ಲೆಯ ಮೇಲ್ಭಾಗ ಕಂಡು ಬರ್ತಕ್ಕಂಥ ಈ ಒಂದು ಭಾಗ ಯಾವುದು ಮೈಸೂರು ಜಿಲ್ಲೆ ಅಂತ ಕರಿತೀವಿ ಈ ಮೈಸೂರು ಜಿಲ್ಲೆ ಮೇಲ್ಭಾಗ ಕಂಡು ಯಾವುದು ಕೊಡಗು ಜಿಲ್ಲೆ ನೋಡಿ ಈ ಒಂದು ಕೊಡಗು ಜಿಲ್ಲೆ ಮತ್ತು ಮೈಸೂರು ಜಿಲ್ಲೆ ನಡುವೆ ಕಂಡು ಒಂದು ರಾಷ್ಟ್ರೀಯ ಉದ್ಯಾನವಾದ್ರೆ ಅದು ನಾಗರವಳೆ ರಾಷ್ಟ್ರೀಯ ಅಂತ ಕರ್ತೀವಿ ಹಾಗಾದ್ರೆ ಅತಿ ಹೆಚ್ಚು ವಿಸ್ತಾರವಾಗಿರ್ತಕ್ಕಂಥದ್ದು ಕೊಡಗು ಜಿಲ್ಲೆ ಓಕೆ ಹಾಗಾದ್ರೆ ಒಂದು ಕ್ವಶನ್ ಲಾಸ್ಟ್ ಟೈಮ್ ನಿಮ್ಗೆ ಆಗಿರ್ತಕ್ಕಂಥದ್ದು ಬಂಡೀಪುರ ಮತ್ತು ನಾಗರವಳೆ ರಾಷ್ಟ್ರೀಯ ಉದ್ಯಾನವನ ನೋಡಿ ಈ ಬಂಡೀಪುರ ಮತ್ತು ನಾಗರವಳೆ ಹೊಳೆ ರಾಷ್ಟ್ರೀಯ ಉದ್ಯಾನವನ ಬೇರ್ಪಡಿಸಿದ ಒಂದು ನದಿ ಯಾವುದಂತ ಕೇಳ್ತಾರ ನೋಡಿ ಬಂಡೀಪುರ ಮತ್ತು ನಾಗರಹೊಳೆಯನ್ನು ಬೇರ್ಪಡಿಸಿದ ಒಂದು ನದಿ ಅಂದರೆ ಈ ಒಂದು ಮೂಲ ಹೋಗ್ತಕ್ಕಂಥ ನದಿ ಈ ಒಂದು ಮೂಲ ಹೋಗ್ತಕ್ಕಂಥ ನದಿ ಯಾವುದಂತ ಕೇಳಿದ್ರೆ ಅದೇ ಒಂದು ನದಿ ಯಾವುದಂದ್ರೆ ಕಬಿನಿ ಅಥವಾ ಕಫಿಲಾ ಅಂತ ಕೂಡ ಕರಿತಕ್ಕಂಥದ್ದು ಈ ಕಬಿನಿ ಅಥವಾ ಕಪಿಲ ನದಿ ನಾಗರಹೊಳೆ ಮತ್ತು ಬಂಡೀಪುರ ರಾಷ್ಟ್ರೀಯ ಉದ್ಯಾನವನ್ನು ಬೇರ್ಪಡಿಸ್ತಕ್ಕಂಥದ್ದು ಹಾಗಾದರೆ ಮತ್ತೆ ವಿಶೇಷತೆ ನೋಡಿದಾಗ ಈ ಒಂದು ರಾಷ್ಟ್ರೀಯ ಉದ್ಯಾನ ಸಮೀಕ್ಷ ರಾಷ್ಟ್ರೀಯ ಉದ್ಯಾನ ಕರ್ತಕ್ಕಂಥ ಪ್ರಮುಖವಾಗಿ ಅರಿವಂಥ ಒಂದು ನದಿ ನೋಡಿದಾಗ ಲಾಸ್ಟ್ ಟೈಮ್ ಕೇಳ್ತಕ್ಕಂಥ ಭಾಳಷ್ಟು ಪ್ರಶ್ನೆಗಳು ಈ ಒಂದು ರಾಷ್ಟ್ರೀಯ ಉದ್ಯಾನತೆ ಪ್ರಮುಖವಾದ ನರಿ ನದಿ ಮೋಯಾರ ಎಂಬ ನದಿ ಯಾವುದ್ರಿ ಈ ಮೋಯಾರ ಎಂಬ ನದಿ ಕರ್ನಾಟಕದ ಬಂಡೀಪುರ ರಾಷ್ಟ್ರೀಯ ಉದ್ಯಾನ ಇರ್ತಕ್ಕಂಥದ್ದು ಹಾಗಾದ್ರೆ ಈ ಮೋಯಾರ ನದಿ ವಿಶೇಷತೆ ಗೊತ್ತಾ ಈ ನದಿ ವಿಶೇಷತೆ ನೋಡಿದರೆ ಇದು ಕರ್ನಾಟಕದ ಅತ್ಯಂತ ದಕ್ಷಿಣ ಭಾಗದಲ್ಲಿರಿಯುವಂಥ ನದಿ ಕರ್ನಾಟಕ ಮತ್ತು ತಮಿಳುನಾಡನ್ನು ಬೇರ್ಪಡಿಸಿದ ಒಂದು ನದಿ ಕೂಡ ಯಾವುದಂದರೆ ಅದು ಮೋಯಾರ ನದಿ ಅಂತ ಕರಿತೀವಿ ಆಗ ಈ ಮೋಯಾರ ನದಿ ಕರ್ನಾಟಕದ ದಕ್ಷಿಣ ಭಾಗದ ತಮಿಳುನಾಡಿನ ಗಡಿ ರೇಖೆಯಾಗಿ ಹರಿಯುವಂಥ ನದಿ ಹಾಗಾದರೆ ಈ ತಮಿಳುನಾಡಿನ ಒಂದು ಭವಾನಿ ನದಿಯ ಒಂದು ಉಪನದಿಯಾಗಿರತಕ್ಕಂಥ ಮೋಯಾರ ನದಿ ಕರ್ನಾಟಕದ ದಕ್ಷಿಣ ಭಾಗ ಕೊನೆಯ ತುದಿಯ ಕೂಡ ಯಾವುದಂದರೆ ಅದು ಮೋಯಾರ ನದಿ ಅಂತ ಕರಿತೀವಿ ಹಾಗಾದರೆ ಇದೇ ರಾಷ್ಟ್ರೀಯ ಉದ್ಯಾನದಲ್ಲಿ ಒಂದು ರಾಷ್ಟ್ರೀಯ ಉದ್ಯಾನ ಈ ಒಂದು ರಾಷ್ಟ್ರೀಯ ಉದ್ಯಾನದಲ್ಲಿ ಪ್ರಮುಖವಾಗಿ ಎನ್ ಎಚ್ ಅರವತ್ತೇಳು ರಾಷ್ಟ್ರೀಯ ಹೆದ್ದಾರಿ ಆದ ಹೋಗ್ತಕ್ಕಂಥದ್ದು ಈ ಎನ್ ಎಚ್ ಅರವತ್ತೇಳು ಇದೇ ರಾಷ್ಟ್ರೀಯ ಉದ್ಯಾನ ಅಂದ ಹೋಗ್ತಕ್ಕಂಥದ್ದು ಕೇವಲ ಐದು ಕೇವಲ ಇಪ್ಪತ್ತಾರು ಪಾಯಿಂಟ್ ಐದು ಕಿಲೋಮೀಟ್ರ್ ಇಪ್ಪತ್ತೈ ಆರು ಪಾಯಿಂಟ್ ಐದು ಕಿಲೋಮೀಟ್ರ್ ಉದ್ದವಾಗಿರ್ತಕ್ಕಂಥದ್ದು ಓಕೆಗಾದರೆ ಇದು ಇಪ್ಪತ್ತಾರು ಪಾಯಿಂಟ್ ಐದು ಕಿಲೋಮೀಟ್ರ್ ಉದ್ದ ಆಗಿರತಕ್ಕಂಥ ರಾಷ್ಟ್ರೀಯ ಉದ್ಯಾನವನ ಆದರೆ ಇದು ಕರ್ನಾಟಕದ ಅತಿ ಚಿಕ್ಕ ಹೆದ್ದಾರಿ ಎಂದು ಕೂಡ ಕರಿತಕ್ಕಂಥದ್ದು ಪ್ರಮುಖವಾದ ಹೆದ್ದಾರಿ ಅಂತ ಕರಿತೀವಿ ಸೊ ಹಾಗಾದರೆ ನೆಕ್ಸ್ಟ್ ಈ ಒಂದು ಜಿಲ್ಲೆಯಲ್ಲಿ ಕಂಡು ಬರ್ತಕ್ಕಂಥ ಪ್ರಮುಖವಾದ ಸ್ಥಳ ನೋಡಿದಾಗ ಪ್ರಮುಖವಾಗಿರ್ತಕ್ಕಂಥ ಇದೇ ಒಂದು ಬಂಡೀಪುರ ರಾಷ್ಟ್ರ ಇಲ್ಲಿ ಕಂಡು ಬರ್ತಕ್ಕ ಪ್ರಮುಖವಾದ ಬೆಟ್ಟಗಳು ಕಂಡು ಈ ಒಂದು ಭಾಗದಲ್ಲಿ ಯಾವಂದ್ರೆ ಮಲೆ ಮಹದೇಶ್ವರ ಬೆಟ್ಟಗಳು ಗೋಪಾಲಸ್ವಾಮಿ ಬೆಟ್ಟಗಳು ಅದೇ ರೀತಿಯಾಗಿ ನೆಕ್ಸ್ಟ್ ಕಂಡು ಬರ್ತಕ್ಕಂಥ ನೋಡಿದಾಗ ಬಿಳಿಗಿರಿ ರಂಗನ ಬೆಟ್ಟಗಳು ಇದೇ ಒಂದು ರಾಷ್ಟ್ರೀಯ ಉದ್ಯಾನದಲ್ಲಿ ಕಂಡು ಬರ್ತಕ್ಕಂಥ ಪ್ರಮುಖವಾದ ಬೆಟ್ಟಗಳು ಕಂಡು ಬರ್ತಕ್ಕಂಥದ್ದು ಅದಾದರೆ ನೆಕ್ಸ್ಟು ಈ ಒಂದು ಜಿಲ್ಲೆಯಲ್ಲಿ ನೋಡಿದಾಗ ಪ್ರಮುಖವಾಗಿ ನೋಡಿದಾಗ ಈ ಒಂದು ಬಂಡೀಪುರ ರಾಷ್ಟ್ರೀಯ ಉದ್ಯಾನವನದಲ್ಲಿ ನೋಡಿದಾಗ ಪ್ರಮುಖವಾಗಿ ಏನು ಕಂಡು ಬರ್ತದೆ ಮತ್ತೇನಿದೆ ಅಂತ ಕೇಳಿದಾಗ ಒಂದು ಈ ಒಂದು ಬಂಡೀಪುರ ರಾಷ್ಟ್ರೀಯ ಉದ್ಯಾನವನ ಇದು ಮೂಲತವಾಗಿ ಒಂದು ಹುಲಿಗಳ ಸಂರಕ್ಷಣಾ ವಲಯ ಕೂಡ ಹೌದು ಹುಲಿಗಳ ಸಂರಕ್ಷಣಾ ವಲಯ ಕೂಡ ಹೌದು ಒಂದು ಆನೆಗಳ ಕರ್ನಾಟಕದಲ್ಲಿ ಕಂಡು ಬರ್ತಕ್ಕಂಥ ಐ ಕರ್ನಾಟಕ ಕಂಡು ಬರ್ತಕ್ಕಂಥ ಏಕೈಕ ಒಂದು ಆನೆ ಸಂರಕ್ಷಣಾ ವಲಯ ಕೂಡ ಯಾವುದಂದರೆ ಆ ಒಂದು ಬಂಡೀಪುರ ಅರಣ್ಯ ಅಂತ ಕರಿತೀವಿ ಅಷ್ಟೇ ಅಲ್ಲದೆ ಕರ್ನಾಟಕದಲ್ಲಿ ಕಂಡು ಬರ್ತಕ್ಕಂಥ ಐದು ಹುಲಿ ಸಂರಕ್ಷಣಾ ವಲಯಗಳಲ್ಲಿ ಒಂದು ಬಂಡೀಪುರ ಭದ್ರಾ ಅದೇ ರೀತಿಯಾಗಿ ಕಾಳಿ ಅದೇ ರೀತಿಯಾಗಿ ನಾಗರವಳೆ ಮತ್ತು ಬ ಯಾವುದಂದರೆ ಬಿ ಆರ್ ಟಿ ಬಿಳಿಗಿರಿ ರಂಗನ ಟೆಂಪಲ್ ಈ ಐದು ಹುಲಿ ಸಂರಕ್ಷಣಾ ವಲಯ ಇದ್ದರೂ ಕೂಡ ಈ ಒಂದು ಬಂಡೀಪುರ ಅರಣ್ಯ ಅನ್ನೋದು ಒಂದು ಹುಲಿ ಸಂರಕ್ಷಣಾ ವಲಯ ಕೂಡ ಆಗಿರ್ತಕ್ಕಂಥದ್ದು ಹಾಗಾದರೆ ಇದು ಕರ್ನಾಟಕದ ಅತ್ಯಂತ ದ ದಕ್ಷಿಣ ಭಾಗದಲ್ಲಿ ಕಂಡು ಬರ್ತಕ್ಕಂಥದ್ದು ಸೊ ಹಾಗಾದರೆ ಇದು ಕರ್ನಾಟಕದ ಮೊಟ್ಟ ಮೊದಲ ರಾಷ್ಟ್ರೀಯ ಉದ್ಯಾನವನ್ನು ಕರಿತೀವಿ ಹಾಗಾದ್ರೆ ಭಾರತದಲ್ಲಿ ಅಥವಾ ಕರ್ನಾಟಕದಲ್ಲಿ ಕರ್ನಾಟಕದಲ್ಲಿ ಅತಿ ಹೆಚ್ಚು ಹುಲಿಗಳು ಮತ್ತು ಅತಿ ಹೆಚ್ಚು ಆನೆಗಳು ಕಂಡು ಒಂದು ರಾಷ್ಟ್ರೀಯ ಉದ್ಯಾನ ಕೂಡ ಯಾವುದಂದರೆ ಅದು ಬಂಡೀಪುರ ರಾಷ್ಟ್ರೀಯ ಉದ್ಯಾನ ಅಂತ ಕೂಡ ಕರಿತಕ್ಕಂಥದ್ದು ಸೊ ಹಾಗಾದ್ರೆ ಮತ್ತೇನು ವಿಶೇಷ ಅಂದರೆ ಈ ಒಂದು ರಾಷ್ಟ್ರೀಯ ಉದ್ಯಾನ ಸಂಪೂರ್ಣವಾಗಿ ಪ್ರಮುಖವಾದ ಪ್ರಾಣಿಗಳು ಆನೆಗಳು ಕಂಡು ಬರ್ತಕ್ಕಂಥದ್ದು ಹುಲಿಗಳು ಕಂಡು ಬರ್ತವೆ ಅದರ ಚಿರತೆ ಮುಂತಾದ ಪ್ರಾಣಿಗಳು ಈ ಒಂದು ರಾಷ್ಟ್ರೀಯ ಉದ್ಯಾನದಲ್ಲಿ ಕಂಡು ಬರ್ತಕ್ಕಂಥದ್ದು ಹಾಗಾದ್ರೆ ಈ ಒಂದು ರಾಷ್ಟ್ರೀಯ ಉದ್ಯಾನ ವಿಶೇಷವಾಗಿರ್ತಕ್ಕಂಥದ್ದು ಒಂದು ಸಸ್ಯವರ್ಗ ಇಲ್ಲಿ ಕಂಡು ಬರ್ತದೇ ಅತಿ ಹೆಚ್ಚಾಗಿ ಈ ಒಂದು ರಾಷ್ಟ್ರೀಯ ಉದ್ಯಾನದಲ್ಲಿ ಎಲೆ ಉದುರಿಸುವ ಸಸ್ಯವರ್ಗ ಕಂಡು ಬರ್ತಕ್ಕಂಥದ್ದು ಎಲ್ಲೆಂದರೆ ಇದೇ ಒಂದು ರಾಷ್ಟ್ರೀಯ ಉದ್ಯಾನದಲ್ಲಿ ಅತಿ ಹೆಚ್ಚು ಎಲೆ ಉದುರಿಸುವ ಸಸ್ಯವರ್ಗ ಕಂಡು ಬರ್ತೈತಿ ಹಾಗಾದ್ರೆ ಈ ನೋಡಿ ಈ ಒಂದು ಭಾಗದಲ್ಲಿ ಕಂಡು ಬರ್ತಕ್ಕಂಥ ನಾವು ಎಲೆ ಉದುರಿಸುವ ಸಸ್ಯವರ್ಗ ಅಂತ ಕರಿತೀವಿ ನೋಡಿ ಎಲೆ ಉದುರಿಸುವ ಸಸ್ಯವರ್ಗ ಅಂತ ಎದು ಅಂತ ನೋಡಿದಾಗ ನೋಡಿ ಎಲೆ ಉದುರಿಸ ಸಸ್ಯವರ್ಗ ಅಂತ ನೋಡಿದಾಗ ವರ್ಷದ ವರ್ಷದ ಹನ್ನೆರಡು ತಿಂಗಳಲ್ಲಿ ವರ್ಷದ ಹನ್ನೆರಡು ತಿಂಗಳು ಒಬ್ಬ ಹನ್ನೆರಡು ತಿಂಗಳಲ್ಲಿ ಒಂಬತ್ತು ತಿಂಗಳು ಹಚ್ಚ ಹಸಿರಾಗಿದ್ದು ಕೊನೆಯ ಮೂರು ತಿಂಗಳು ಕೊನೆಯ ಮೂರು ತಿಂಗಳು ತನ್ನ ಎಲೆಗಳನ್ನು ಉದುರಿಸುವಂಥ ಸಸ್ಯವರ್ಗಕ್ಕೆ ನಾವೇನು ಕರಿತೀವಿ ಅದು ಎಲೆ ಉದುರಿಸುವ ಸಸ್ಯವರ್ಗ ಅಂತ ಕರಿತೀವಿ ಹಾಗಾದರೆ ಅದೇ ಭಾಗದಲ್ಲಿ ಅತಿ ಹೆಚ್ಚಾಗಿ ಕಂಡು ಬರ್ತಕ್ಕಂಥ ಸಸ್ಯವರ್ಗ ಕೂಡ ಹೌದು ಸೊ ಹಾಗಾದರೆ ಈ ಒಂದು ಭಾರತದ ಈ ಒಂದು ಆ ಭಾರತ ಈ ಒಂದು ಭಾಗದಲ್ಲಿ ನೋಡಿದಾಗ ನೋಡಿ ಭಾರತದ ಈ ಒಂದು ಭಾಗದಲ್ಲಿ ನೋಡಿದಾಗ ಇಲ್ಲಿ ಪಶ್ಚಿಮ ಘಟ್ಟಗಳು ಕಂಡು ಬರ್ತಕ್ಕಂಥ ಪ್ರದೇಶ ಈ ಕಡೆ ಕಂಡು ಬರ್ತಕ್ಕಂಥ ಪೂರ್ವ ಘಟ್ಟಗಳು ಕಂಡು ಬರ್ತಕ್ಕಂಥ ಪ್ರದೇಶ ನೋಡಿ ಪಶ್ಚಿಮ ಘಟ್ಟಗಳು ಮತ್ತು ಪೂರ್ವ ಘಟ್ಟಗಳು ನೋಡಿ ಕಂಡು ಬರ್ತಕ್ಕಂಥ ಸಂಧ್ಯಾಸ್ಥಳ ಇಲ್ಲಿ ಕಂಡು ಬರ್ತಕ್ಕಂಥ ಈ ನೀಲಗಿರಿ ಬೆಟ್ಟಗಳನ್ನು ಕರಿತೀವಿ ಸೊ ಹಾಗಾದರೆ ನೀಲಗಿರಿ ಬೆಟ್ಟ ಅಂತ ನೋಡಿದಾಗ ನೀಲಗಿರಿ ಬೆಟ್ಟದ ಮೇಲ್ಭಾಗ ಕಂಡು ಬರ್ತಕ್ಕಂಥದ್ದು ಈ ಪ ಕರ್ನಾಟಕದ ಬಂಡೀಪುರ ರಾಷ್ಟ್ರೀಯ ಉದ್ಯಾನ ಭಾಗ ಬರ್ತಕ್ಕಂಥ ಬೆಟ್ಟ ಬಿಳಿಗಿರಿ ರಂಗನ ಬೆಟ್ಟ ಅಂತ ಕರಿತೀವಿ ಹಾಗಾದ್ರೆ ಆ ಬಿಳಿಗಿರಿ ರಂಗನ ಬೆಟ್ಟ ಯಾವ ಒಂದು ಘಟ್ಟಕ್ಕೆ ಸಂಬಂಧಪಟ್ಟಿದೆ ಅಂದರೆ ಅದು ಪಶ್ಚಿಮ ಪೂರ್ವ ಘಟ್ಟಕ್ಕೆ ಸಂಬಂಧ ಒಂದು ಬೆಟ್ಟ ಕರ್ನಾಟಕದಲ್ಲಿ ಎಲ್ಲ ಕೂಡ ಕರ್ನಾಟಕದ ಒಂದು ಶಿವಮೊಗ್ಗ ಚಿಕ್ಕಮಗಳೂರು ಉತ್ತರ ಕನ್ನಡ ಉಡುಪಿ ದಕ್ಷಿಣ ಕನ್ನಡ ಅದೇ ರೀತಿಯಾಗಿ ಕೊಡಗು ಇವೆಲ್ಲ ಕೂಡ ಪಶ್ಚಿಮ ಘಟ್ಟಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಜಿಲ್ಲೆಗಳಾದರೆ ಹಾಗಾದ್ರೆ ಕರ್ನಾಟಕದ ಯಾವ ಒಂದು ಪ್ರದೇಶ ಪೂರ್ವಘಟ್ಟೆಗೆ ಸಂಬಂಧಪಟ್ಟಿದೆ ಅಂದರೆ ಅದು ಕರ್ನಾಟಕದ ಚಾಮರಾಜನಗರ ಜಿಲ್ಲೆಯ ದಕ್ಷಿಣ ಭಾಗದಲ್ಲಿ ಕಂಡು ಬರ್ತಕ್ಕಂಥ ಬಿಳಿಗಿರಿ ರಂಗನ ಬೆಟ್ಟ ಅದು ಕಂಡು ಬರ್ತಕ್ಕಂಥದ್ದು ದಕ್ಷಿಣ ಭೂಭಾಗದಲ್ಲಿ ಓಕೆ ಅದು ಪಶ್ಚಿಮ ಪೂರ್ವ ಘಟ್ಟಕ್ಕೆ ಸಂಬಂಧಿಸಿದೆ ಇದಿಷ್ಟು ಯಾವುದಂದರೆ ಅದು ಯಾವ ಸಂಬಂಧಪಟ್ಟಿದೆ ಅಂದರೆ ಅದು ಬಂಡೀಪುರ ರಾಷ್ಟ್ರೀಯ ಉದ್ಯಾನಕ್ಕೆ ಸಂಬಂಧಪಟ್ಟಂಥ ವಿಷಯಗಳಾದರೆ ನೆಕ್ಸ್ಟ್ ಬರ್ತಕ್ಕಂಥದ್ದು ಎರಡನೇ ಪ್ರಮುಖವಾದ ರಾಷ್ಟ್ರೀಯ ಉದ್ಯಾನ ಅಂತ ನೋಡ್ತಕ್ಕಂಥದ್ದು ಯಾವುದಂದರೆ ಅದು ಬಂಡೇರುಘಟ್ಟ ರಾಷ್ಟ್ರೀಯ ಉದ್ಯಾನವನ ಅಂತ ನೋಡ್ತೀವಿ ನೋಡಿ ಸ್ನೇಹಿತರೆ ಕರ್ನಾಟಕದ ಮೊಟ್ಟ ಮೊದಲ ರಾಷ್ಟ್ರೀಯ ಉದ್ಯಾನವನ ನಾವು ಬಂಡೀಪುರ ರಾಷ್ಟ್ರೀಯ ಉದ್ಯಾನ ಅಂತ ಕರಿತೀವಿ ಭಾರತದ ಮೊಟ್ಟ ಮೊದಲ ರಾಷ್ಟ್ರೀಯ ಉದ್ಯಾನ ಅಂತ ಕರಿತಕ್ಕಂಥದ್ದು ಹೈಲಿ ನ್ಯಾಷನಲ್ ಪಾರ್ಕ್ ಅಥವಾ ರಾಮಗಂಗಾ ಅಥವಾ ಜಿಮ್ ಕಾರ್ಬೆಟ್ ಅಂತ ಕೂಡ ಕರಿತಕ್ಕಂಥದ್ದು ಹಾಗಾದ್ರೆ ಭಾರತದಲ್ಲಿ ಅತಿ ದೊಡ್ಡ ರಾಷ್ಟ್ರೀಯ ಉದ್ಯಾನವನ ಯಾವುದಂದ್ರೆ ಅದು ಎಮಿಸ್ ರಾಷ್ಟ್ರೀಯ ಅಂತ ಕೂಡ ಕರಿತೀವಿ ಸೊ ಹಾಗಾದರೆ ಒಂದು ನಮ್ಮ ನಿಮ್ಮ ಕ್ವಶನ್ ಮಾಡ್ತಕ್ಕೊಂತ ಹೋಗೋದು ನೋಡಿ ಭಾರತದಲ್ಲಿ ಅತಿ ಹೆಚ್ಚು ರಾಷ್ಟ್ರೀಯ ಉದ್ಯಾನವನ ಹೊಂದಿರತಕ್ಕಂಥ ಒಂದು ರಾಜ್ಯ ಯಾವುದಂತ ಕೇಳ್ತಾರೆ ನೋಡಿ ಭಾರತದಲ್ಲಿ ಅತಿ ಹೆಚ್ಚು ರಾಷ್ಟ್ರೀಯ ಉದ್ಯಾನ ಹೊಂದಿರತಕ್ಕಂಥ ರಾಜ್ಯ ನೋಡಿದಾಗ ಅದು ಭಾರತದ ಮಧ್ಯ ಭಾಗದಲ್ಲಿ ಕಂಡು ಬರ್ತಕ್ಕಂಥ ಮಧ್ಯ ಪ್ರದೇಶ ನೋಡಿ ಈ ಒಂದು ಮಧ್ಯಪ್ರದೇಶ ಸುಮಾರು ಹತ್ತು ರಾಷ್ಟ್ರೀಯ ಉದ್ಯಾನ ಕಂಡು ಬರ್ತಕ್ಕದ್ದು ಅದು ಭಾರತದಲ್ಲಿ ಅತಿ ಹೆಚ್ಚು ರಾಷ್ಟ್ರೀಯ ಉದ್ಯಾನವನ ಹೊಂದಿರತಕ್ಕಂಥದ್ದು ತದನಂತರ ಎರಡನೇ ಅತಿ ಹೆಚ್ಚು ರಾಷ್ಟ್ರೀಯ ಉದ್ಯಾನವಂಥ ಒಂದು ಪ್ರದೇಶಕ್ಕೆದರೆ ಅದು ಅಂಡಮಾನ್ ಮತ್ತು ನಿಕೋಬಾರ್ ದ್ವೀಪದಲ್ಲಿ ಕಂಡು ಬರ್ತಕ್ಕಂಥದ್ದು ಹಾಗಾದರೆ ಭಾರತದಲ್ಲಿ ಅತಿ ಹೆಚ್ಚು ರಾಷ್ಟ್ರೀಯ ಉದ್ಯಾನ ಉದ್ಯಾನ ಹೊಂದಿರತಕ್ಕಂಥ ಒಂದು ರಾಜ್ಯ ಮಧ್ಯ ಪ್ರದೇಶ ಆದರೆ ಅಲ್ಲಿ ಕಂಡು ಬರ್ತಕ್ಕಂಥ ಪ್ರಮುಖವಾದ ರಾಷ್ಟ್ರೀಯ ಉದ್ಯಾನವನ ನೋಡಿದಾಗ ಅಲ್ಲಿ ಕಂಡು ಬರ್ತಕ್ಕ ಪ್ರಮುಖವಾಗಿರ್ತಕ್ಕಂಥ ಒಂದು ಸಂಜಯ್ ಗಾಂಧಿ ರಾಷ್ಟ್ರೀಯ ಉದ್ಯಾನವನ ಆಗಿರ್ಬೋದು ಸೊ ಅದೇ ರೀತಿಯಾಗಿ ಪಾಚಮರಿ ಕನ್ನ ಪಣ್ಣ ಓಕೆ ಸಾತ್ಪುರ ಆಗಿರ್ಬೋದು ಅದೇ ಪೆಂಚ್ ರಾಷ್ಟ್ರೀಯ ಉದ್ಯಾನವನ ಆಗಿರ್ಬೋದು ಓಕೆ ಅದರಿಂದ ಬರ್ತಕ್ಕಂಥ ಪ್ರಮುಖ ಬುಂದಾವ್ನಗರ ರಾಷ್ಟ್ರೀಯ ಉದ್ಯಾನವನ ಇವೆಲ್ಲ ಕೂಡ ಎಲ್ಲಿ ಕಂಡು ಅಂದರೆ ಅವು ಯಾವಂದರೆ ಕರ್ನಾ ಭಾರತದ ಭಾಗದಲ್ಲಿ ಕಂಡು ಬರ್ತಕ್ಕಂಥ ಮಧ್ಯ ಪ್ರದೇಶದಲ್ಲಿ ಕಂಡು ಬರ್ತಕ್ಕಂಥದ್ದು ಈ ಮಧ್ಯ ಪ್ರದೇಶ ಭಾರತದಲ್ಲಿ ಅತಿ ಹೆಚ್ಚು ರಾಷ್ಟ್ರೀಯ ಉದ್ಯಾನವನ ಹೊಂದಿರತಕ್ಕಂಥ ರಾಷ್ಟ್ರೀಯ ಉದ್ಯಾನ ಕರಿತೀವಿ ಸೊ ಹಾಗಾದರೆ ನೆಕ್ಸ್ಟ್ ಬರ್ತಕ್ಕಂಥ ಪ್ರಮುಖವಾಗಿರ್ತಕ್ಕಂಥ ನೆಕ್ಸ್ಟ್ ಬರ್ತಕ್ಕಂಥ ಕರ್ನಾಟಕದ ಎರಡನೇ ರಾಷ್ಟ್ರೀಯ ಉದ್ಯಾನ ಏನಂದರೆ ಅದು ಬಣ್ಣರ್ಘಟ್ಟ ರಾಷ್ಟ್ರೀಯ ಉದ್ಯಾನವ ಅಂತ ಕರ್ತೀವಿ ನೋಡಿ ಈ ಒಂದು ಬನ್ನೇರ್ಘಟ್ಟ ರಾಷ್ಟ್ರೀಯ ಉದ್ಯಾನವನ ಬಂಡೇರ್ಘಟ್ಟ ರಾಷ್ಟ್ರೀಯ ಉದ್ಯಾನ ನೋಡಿದಾಗ ಇದು ಕರ್ನಾಟಕದ ಎರಡನೇ ರಾಷ್ಟ್ರೀಯ ಉದ್ಯಾನ ಅಂತ ಕರ್ತೀವಿ ಬನ್ನೇರ್ಘಟ್ಟ ಯಾವುದಂದರೆ ಎರಡನೇ ರಾಷ್ಟ್ರೀಯ ಉದ್ಯಾನವನ ಆಗಾರ ಈ ಬನ್ನೇರ್ಘಟ್ಟ ರಾಷ್ಟ್ರೀಯ ಉದ್ಯಾನವನ ಎಲ್ಲಿ ಕಂಡು ಬರ್ತೈತಿ ಅದರ ವಿಶೇಷತೆ ಏನು ನೋಡಿ ಈ ಬಣ್ಣರ್ಘಟ್ಟ ರಾಷ್ಟ್ರೀಯ ಉದ್ಯಾನ ಕರ್ನಾಟಕದ ಬೆಂಗಳೂರು ಜಿಲ್ಲೆಯಲ್ಲಿ ಕಂಡು ಬರ್ತಕ್ಕಂಥ ಒಂದು ರಾಷ್ಟ್ರೀಯ ಉದ್ಯಾನವನ ಯಾವ ಒಂದ ಈ ಕರ್ನಾಟಕದ ಒಂದು ಈ ಭಾಗದಲ್ಲಿ ಕಂಡು ಬರ್ತಕ್ಕಂಥ ರಾಷ್ಟ್ರೀಯ ಉದ್ಯಾನ ಅದು ಅದು ಬಣ್ಣರ್ಘಟ್ಟ ರಾಷ್ಟ್ರೀಯ ಉದ್ಯಾನವನ ಅಂತ ಕರ್ತೀವಿ ನೋಡಿ ಈ ಬನ್ನೇರುಘಟ್ಟ ರಾಷ್ಟ್ರೀಯ ಉದ್ಯಾನ ವಿಶೇಷತೆ ನೋಡಿದ್ರೆ ಇದು ಸಾವಿರದ ಒಂಬೈನೂರ ಎಪ್ಪತ್ತೊಂದರಲ್ಲಿ ಸಾವಿರದ ಒಂಬೈನೂರ ಎಪ್ಪತ್ತೊಂದರಲ್ಲಿ ಸ್ಥಾಪನೆ ಆದರೂ ಕೂಡ ಇದನ್ನು ಸಾವಿರದ ಒಂಬೈನೂರ ಎಪ್ಪತ್ನಾಲ್ಕರ ಅವಧಿಯಲ್ಲಿ ಸಾವಿರದ ಒಂಬೈನೂರ ಎಪ್ಪತ್ನಾಲ್ಕರಲ್ಲಿ ಕರ್ನಾಟಕದ ಎರಡನೇ ರಾಷ್ಟ್ರೀಯ ಉದ್ಯಾನ ಅಂತ ಘೋಷಣೆ ಮಾಡತಕ್ಕಂಥದ್ದು ಸಾವಿರದ ಒಂಬೈನೂರ ಎಪ್ಪತ್ನಾಲ್ಕರ ಅವಧಿಯಲ್ಲಿ ಹಾಗಾದರೆ ಈ ಒಂದು ರಾಷ್ಟ್ರೀಯ ಉದ್ಯಾನದ ವಿಶೇಷತೆ ನೋಡಿದಾಗ ಈ ಒಂದು ರಾಷ್ಟ್ರೀಯ ಉದ್ಯಾನದ ವಿಶೇಷತೆ ನೋಡಿದಾಗ ಕರ್ನಾಟಕದಲ್ಲಿ ನೋಡಿ ಕರ್ನಾಟಕದಲ್ಲಿ ಅತಿ ಹೆಚ್ಚು ಪ್ರವಾಸಿಗರು ಭೇಟಿ ಮಾಡುವಂಥ ಸ್ಥಳ ಕರ್ನಾಟಕದಲ್ಲಿ ಅತಿ ಹೆಚ್ಚು ಪ್ರವಾಸಿಗರು ಭೇಟಿ ಮಾಡುವಂಥ ಸ್ಥಳ ಅಥವಾ ಒಂದು ರಾಷ್ಟ್ರೀಯ ಉದ್ಯಾನ ಯಾವುದಂದರೆ ಅದು ಯಾವುದಂದರೆ ಬೆಂಗಳೂರಿನ ಬನ್ನೇರಘಟ್ಟ ರಾಷ್ಟ್ರೀಯ ಉದ್ಯಾನವನ ನೋಡಿ ಕರ್ನಾಟಕದಲ್ಲಿ ಕಂಡು ಬರ್ತಕ್ಕಂಥ ಐದು ರಾಷ್ಟ್ರೀಯ ಉದ್ಯಾನಗಳಲ್ಲಿ ಯಾವ ಒಂದು ರಾಷ್ಟ್ರೀಯ ಉದ್ಯಾನದಲ್ಲಿ ಬಿಳಿ ಹುಲಿ ಕಂಡು ಬರ್ತಾವೆ ಕೇಳಿದಾಗ ಒಂದು ರಾಷ್ಟ್ರೀಯ ಉದ್ಯಾನ ಬಿಳಿ ಹುಲಿಗಳು ಕಂಡು ಬರ್ತಾವೆ ಅಂದರೆ ಅದು ಕರ್ನಾಟಕದ ಬಂಡೆರಘಟ್ಟ ರಾಷ್ಟ್ರೀಯ ಉದ್ಯಾನದಲ್ಲಿ ಅತಿ ಹೆಚ್ಚು ಬಿಳಿ ಹುಲಿಗಳು ಹೊಂದಿರತಕ್ಕಂಥ ಒಂದು ರಾಷ್ಟ್ರೀಯ ಉದ್ಯಾನವನ್ನು ಕರತಕ್ಕಂಥದ್ದು ಸೊ ಹಾಗಾದ್ರೆ ಈ ಉದ್ಯಾನವನದ ವಿಶೇಷತೆ ನೋಡಿದಾಗ ಇದು ಕರ್ನಾಟಕದ ಎರಡನೇ ರಾಷ್ಟ್ರೀಯ ಉದ್ಯಾನವನ ಆದರೂ ಕೂಡ ಈ ಒಂದು ರಾಷ್ಟ್ರೀಯ ಉದ್ಯಾನ ಸುತ್ತಲೂ ಸುಮಾರು ಹದಿನಾರು ಗ್ರಾಮಗಳು ಕಂಡು ಬರ್ತಕ್ಕಂಥದ್ದು ಅಂದರೆ ಈ ಒಂದು ರಾಷ್ಟ್ರೀಯ ಸುತ್ತ ಸಣ್ಣ ಸಣ್ಣ ಹದಿನಾರು ಗ್ರಾಮ ಮೂಲಕ ಕಂಡು ಬರ್ತಕ್ಕಂಥದ್ದು ಸೊ ಹಾಗಾದ್ರೆ ಆ ಹದ್ನಾರು ಗ್ರಾಮರ ಜನರ ಜೀವನ ಬಹಳಷ್ಟು ಅಸ್ತವ್ಯಸ್ತ ಅಥವಾ ತೊಂದರೆಯಿಂದ ಕೂಡಿರ್ತಕ್ಕಂಥದ್ದು ಕಾರಣ ಎಂದರೆ ರಾಷ್ಟ್ರೀಯ ಉದ್ಯೋಗ ಕಂಡು ಬರ್ತಕ್ಕಂಥ ಮೃಗ ಪ್ರಾಣಿಗಳಿಂದ ತೊಂದರೆ ಆಗ್ತಕ್ಕಂಥದ್ದು ಸಹಜವಾಗಿರ್ತಕ್ಕಂಥದ್ದೇ ಸೊ ಹಾಗಾದ್ರೆ ಇದು ಬೆಂಗಳೂರಿಂದ ಕೇವಲ ಇಪ್ಪತ್ತೆರಡು ಕಿಲೋಮೀಟರ್ ದೂರದಲ್ಲಿರ್ತಕ್ಕಂಥದ್ದು ಸೊ ಹಾಗಾದ್ರೆ ಇದು ಅತಿ ಹೆಚ್ಚು ರಾಷ್ಟ್ರೀಯ ಉದ್ಯ ಅತಿ ಹೆಚ್ಚು ಪ್ರವಾಸಿಗರು ಭೇಟಿ ಮಾಡುವಂಥ ಸ್ಥಳ ಸೊ ಅಷ್ಟೇ ಅಲ್ಲದೆ ಈ ಒಂದು ರಾಷ್ಟ್ರೀಯ ಉದ್ಯಾನ ಸಂಡು ಬರ್ತಕ್ಕಂಥ ಪ್ರಮುಖವಾದ ಅರಣ್ಯಗಳು ಬರ್ತವೆ ಆ ಎರಡು ಅರಣ್ಯಗಳು ಯಾವಂದ್ರೆ ಒಂದು ಬಿಳಿಕಲ್ ಅರಣ್ಯ ಮತ್ತೊಂದು ಇನ್ನೊಂದು ಯಾವ್ದು ಕಂಡು ಬರ್ತಂದ್ರೆ ತಲ್ಲಿ ಅರಣ್ಯಗಳು ಬಿಳಿಕಲ್ ಅರಣ್ಯ ಮತ್ತು ತಲ್ಲಿ ಅರಣ್ಯಗಳು ಎಲ್ಲಿ ಕಂಡು ಬರ್ತವೆ ಅಂದರೆ ಇದೇ ಒಂದು ರಾಷ್ಟ್ರೀಯ ಉದ್ಯಾನ ಸಮೀಪ ಕಂಡು ಬರ್ತಕ್ಕಂಥದ್ದು ಸೊ ಹಾಗಾದರೆ ಈ ಒಂದು ರಾಷ್ಟ್ರೀಯ ಉದ್ಯಾನ ಮತ್ತೇನು ವಿಶೇಷತೆ ನೋಡಿದಾಗ ಇದೇ ಒಂದು ರಾಷ್ಟ್ರೀಯ ಉದ್ಯಾನದಲ್ಲಿ ಅರಿದು ಹೋಗುವಂಥ ನದಿ ಯಾವುದಂದ್ರೆ ಸುವರ್ಣಮುಖಿ ಅಥವಾ ಸುವರ್ಣರೇಖೆ ಎಂಬ ನದಿ ಈ ಒಂದು ರಾಷ್ಟ್ರೀಯ ಉದ್ಯಾನದ ಹರಿಯುವಂಥ ನದಿ ಇದು ಸಾಕಷ್ಟು ಈ ಪ್ರಶ್ನೆ ಕೇಳ್ತಾನೆ ಕೇಳ್ತಾನೆ ಮುಂದನ್ನು ಕೇಳ್ತಾನೆ ನೋಡಿ ಸ್ನೇಹಿತರೆ ತಿಳ್ಕೊಳ್ಳಿ ಓಕೆ ಆಗ ಸುವರ್ಣಮುಖಿ ಎಂಬ ನದಿ ಯಾವ ಒಂದು ರಾಷ್ಟ್ರೀಯ ಉದ್ಯಾನ ಇರ್ತಂದರೆ ಅದು ಬನ್ನೇರ್ಘಟ್ಟ ರಾಷ್ಟ್ರೀಯ ಉದ್ಯಾನ ಇರ್ತಕ್ಕಂಥದ್ದು ಹಾಗಾದರೆ ಮೋಯಾರ ಎಂಬ ನದಿ ಯಾವ ರಾಷ್ಟ್ರೀಯ ಉದ್ಯಾನ ಕೇಳಿದಾಗ ಅದು ಬಂಡೀಪುರ ರಾಷ್ಟ್ರೀಯ ಉದ್ಯಾನ ಇರತಕ್ಕಂಥದ್ದು ಸೊ ಹಾಗಾದರೆ ಒಂದು ನೆಕ್ಸ್ಟ್ ನೋಡಿದಾಗ ಪ್ರಮುಖವಾಗಿರ್ತಕ್ಕಂಥ ಪ್ರಮುಖವಾಗಿ ಬರ್ತಕ್ಕಂಥದ್ದು ನೆಕ್ಸ್ಟ್ ನೋಡಿದಾಗ ಈ ಒಂದು ರಾಷ್ಟ್ರೀಯ ಉದ್ಯಾನ ವಿಶೇಷವಾಗಿ ಕಂಡು ಬರ್ತಕ್ಕಂಥದ್ದು ನೋಡಿದಾಗ ಕರ್ನಾಟಕದಲ್ಲಿ ಬಡ ಭಾರತ ಮೊಟ್ಟ ಮೊದಲ ಚಿಟ್ಟೆ ಪಾರ್ಕ್ ಭಾರತ ಮಟ್ಟ ಮೊದಲ ಚಿಟ್ಟೆ ಪಾರ್ಕ್ ಆ ಇರತಕ್ಕಂಥ ಯಾವುದೇ ಕರ್ನಾಟಕದ ಬೈನ್ ಬೆಂಗಳೂರಿನ ಬನ್ನೇರಘಟ್ಟ ರಾಷ್ಟ್ರೀಯ ಉದ್ಯಾನದಲ್ಲಿ ಸೊ ಪ್ರಮುಖವಾದ ಮೂರು ಪಾರ್ಕ್ ಕಂಡು ಬರ್ತಕ್ಕಂಥದ್ದು ಒಂದು ಸಿಂಹದ ಪಾರ್ಕ್ ಸಿಂಹದ ಪಾರ್ಕ್ ಕಂಡು ಬರ್ತಕ್ಕಂಥದ್ದು ಅದೇ ರೀತಿಯಾಗಿ ಜೈವಿಕ ಪಾರ್ಕ್ ಕೂಡ ಎಲ್ಲಿ ಕಂಡು ಬರ್ತದೆ ಇದೇ ಒಂದು ರಾಷ್ಟ್ರೀಯ ಉದ್ಯಾನಕ್ಕೆ ಕಂಡು ಬರ್ತೈತಿ ಅದೇ ರೀತಿ ಇನ್ನೊಂದು ಯಾವುದು ಚಿಟ್ಟೆ ಪಾರ್ಕ್ ಇದು ಕೂಡ ಎಲ್ಲೆಂದರೆ ಇದೇ ಒಂದು ರಾಷ್ಟ್ರೀಯ ಉದ್ಯಾನ ಕಂಡು ಬರ್ತಕ್ಕಂಥ ಈ ಮೂರು ಪಾರ್ಕ್ಗಳು ಪ್ರಮುಖವಾಗಿ ಯಾವೊಂದು ಬನ್ನೇರ್ಘಟ್ಟ ರಾಷ್ಟ್ರೀಯ ಉದ್ಯಾನದಲ್ಲಿ ಕಂಡು ಹಾಗಾದರೆ ನೆಕ್ಸ್ಟ್ ನೋಡ್ತಕ್ಕಂಥದ್ದು ಏನಂದರೆ ಇದು ಕೂಡ ಈ ರಾಷ್ಟ್ರೀಯ ಉದ್ಯಾನ ಕೂಡ ಸಂಪೂರ್ಣವಾಗಿ ಎಲೆ ಉದುರಿಸುವ ಸಸ್ಯವರ್ಗಿಂದ ಕೂಡಿರ್ತಕ್ಕಂಥದ್ದು ಇದು ಕೂಡ ಯಾವುದಂದರೆ ಸ ಸಂಪೂರ್ಣವಾಗಿ ಎಲೆ ಉದುರಿಸುವ ಸಸ್ಯವರ್ಗಿಂದ ಕೂಡಿರ್ತಕ್ಕಂಥದ್ದು ಸೊ ಹಾಗಾದರೆ ಈ ರಾಷ್ಟ್ರೀಯ ಉದ್ಯಾನವನದಲ್ಲಿ ಪ್ರಮುಖವಾಗಿ ಏನು ಕಂಡು ಅಂದರೆ ಹುಲಿಗಳು ಕಂಡು ಬರ್ತಾವೆ ಹುಲಿಗಳು ಕಂಡು ಬರ್ತಾವ ಅದೇ ರೀತಿಯಾಗಿ ನಂತರ ಕಂಡು ಬರ್ತಕ್ಕಂಥದ್ದು ಸಿಂಹಗಳು ಆಗಿರ್ಬೋದು ಆನೆಗಳಾಗಿರ್ಬೋದು ಮುಂತಾದ ಪ್ರಾಣಿಗಳು ಕೂಡ ಯಾವಲ್ಲಿ ಕಂಡು ಅಂದರೆ ಇದೇ ಒಂದು ಬನ್ನೇರುಘಟ್ಟ ರಾಷ್ಟ್ರೀಯ ಉದ್ಯಾನವನದಲ್ಲಿ ಕಂಡು ಬರ್ತಕ್ಕಂಥದ್ದು ನೋಡಿ ಸ್ನೇಹಿತರೆ ಈ ಒಂದು ಬನ್ನೇರ್ಘಟ್ಟ ರಾಷ್ಟ್ರೀಯ ಉದ್ಯಾನ ನೋಡಿದಾಗ ಈ ಬನ್ನೇರ್ಘಟ್ಟ ರಾಷ್ಟ್ರೀಯ ಉದ್ಯಾನ ಕರ್ನಾಟಕದ ಒಂದು ಆಗ್ನೇಯ ಭಾಗವಾದ ಬೆಂಗಳೂರು ಜಿಲ್ಲೆಯಲ್ಲಿ ಕಂಡು ಬರ್ತಕ್ಕಂಥ ರಾಷ್ಟ್ರೀಯ ಉದ್ಯಾನ ಕರ್ತೀವಿ ಹಾಗಾದರೆ ಇನ್ನೇ ಬೇರೆ ಬೇರೆ ವಿಷಯ ನೋಡಿದಾಗ ಪ್ರಮುಖವಾಗಿರ್ತಕ್ಕಂಥ ವಿಷಯ ನೋಡಿದಾಗ ಯಾವ್ಯಾವ ಕಂಡು ಬರ್ತಾವ ನೋಡಿ ಕರ್ನಾಟಕದಲ್ಲಿ ನೋಡಿ ಒಂದು ಬಂಡೀಪುರ ರಾಷ್ಟ್ರೀಯ ಉದ್ಯಾನವನ ಬನ್ನೇರ್ಘಟ್ಟ ರಾಷ್ಟ್ರೀಯ ಉದ್ಯಾನವನ ಕುದುರೆಮುಖ ರಾಷ್ಟ್ರೀಯ ಉದ್ಯಾನವನ ಅನಸಿ ರಾಷ್ಟ್ರೀಯ ಉದ್ಯಾನವನ ಮತ್ತು ನಾಗರಹಳ್ಳೆಯ ರಾಷ್ಟ್ರೀಯ ಉದ್ಯಾನ ಈ ಐದು ರಾಷ್ಟ್ರೀಯ ಕರ್ನಾಟಕದಲ್ಲಿ ಕಂಡು ಬಂದರೆ ಒಂದು ಯಾವ್ಯಾವ ಸಂಖ್ಯೆಯ ಸಿಂಪಲ್ ಆಗಿ ನೋಡಿದಾಗ ಬಂಡೀಪುರ ಚಾಮರಾಜನಗರ ಜಿಲ್ಲೆ ಆದರೆ ಬನ್ನಾರುಘಟ್ಟೆ ಬೆಂಗಳೂರು ಜಿಲ್ಲೆ ಆದರೆ ಕುದುರೆಮುಖ ನೋಡಿದಾಗ ಚಿಕ್ಕಮಗಳೂರು ಜಿಲ್ಲೆ ಸೊ ಅದೇ ತದನಂತರ ನೋಡಿದಾಗ ಅಣಸಿ ರಾಷ್ಟ್ರೀಯ ಉದ್ಯಾನವನ್ನು ನೋಡಿದಾಗ ಅದು ಕಂಡು ಬರ್ತಕ್ಕಂಥಲ್ಲಿ ಉತ್ತರ ಕನ್ನಡ ಜಿಲ್ಲೆ ತದನಂತರ ಕೊನೆಯದಾಗಿ ಬರ್ತಕ್ಕಂಥದ್ದು ಯಾವುದಂದರೆ ಆ ಒಂದು ಜಿಲ್ಲೆ ನಾಗರಹಳೆ ನಾಗರಹಳೆ ರಾಷ್ಟ್ರೀಯ ಉದ್ಯಾನವನ್ನು ಯಾವ ಜಿಲ್ಲೆ ಅಂದರೆ ಕೊಡಗು ಮತ್ತು ಮೈಸೂರು ಜಿಲ್ಲೆಯಲ್ಲಿ ವಿಸ್ತಾರಗೊಂಡಿರ್ತಕ್ಕಂಥದ್ದು ನೋಡಿ ಸ್ನೇಹಿತರೆ ಇಲ್ಲಿವರೆಗೆ ಎರಡು ರಾಷ್ಟ್ರೀಯ ಉದ್ಯಾನಗಳನ್ನು ನೀವು ಹೇಳಿಕೊಟ್ಟಿರ್ತಕ್ಕಂಥದ್ದು ಮತ್ತು ಮುಂದಿನ ಥರ ಮುಂದಿನ ಅವಧಿಯಲ್ಲಿ ಮತ್ತು ಈ ಮೂರು ರಾಷ್ಟ್ರ ಉದ್ಯಮದ ಬಗ್ಗೆ ಮತ್ತೆ ಮಾತಾಡೋಣ ಅದೇ ರೀತಿಯಾಗಿ ಮುಂದಿನ ಅವಧಿಯಲ್ಲಿ ಭಾರತದಲ್ಲಿ ಕಂಡು ಬರ್ತಕ್ಕಂಥ ರಾಮ್ಸ್ತರ್ ತಾಣಗಳು ಯಾವುವು ರಾಮ್ಸ್ತರ್ ತಾಣಗಳೆಂದರೆ ಏನು ಅದ್ರ ಬಗ್ಗೆ ಮತ್ತೆ ಮಾತಾಡೋಣ ಮತ್ತು ಖಂಡಗಳು ಯಾವುವು ಖಂಡಗಳ ಬಗ್ಗೆ ಸಂಬಂಧಪಟ್ಟಂಥ ವಿಷಯ ಕೂಡ ಕುರಿತು ಮತ್ತೆ ನಿಮ್ಮ ಜೊತೆ ಚರ್ಚೆಯಲ್ಲಿ ಮತ್ತೆ ಬರುತ್ತೇನೆ ಎಲ್ಲರಿಗೂ ಕೂಡ ಧನ್ಯವಾದಗಳು ನಾನು ನಿಮ್ಮ ವೈ ಎಚ್ ಗೌಡರ್ ಥ್ಯಾಂಕ್ ಯು ಬಿಳಿಗಿರಿ ರಂಗನ ಬೆಟ್ಟ ಅಂತ ಕರಿತೀವಿ ಹಾಗಾದ್ರೆ ಆ ಬಿಳಿಗಿರಿ ರಂಗನ ಬೆಟ್ಟ ಯಾವ ಒಂದು ಘಟ್ಟಕ್ಕೆ ಸಂಬಂಧಪಟ್ಟಿದೆ ಅಂದರೆ ಅದು ಪಶ್ಚಿಮ ಪೂರ್ವ ಘಟ್ಟಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಒಂದು ಬೆಟ್ಟ ಕರ್ನಾಟಕದಲ್ಲಿ ಎಲ್ಲ ಕೂಡ ಕರ್ನಾಟಕದ ಒಂದು ಚ ಶಿವಮೊಗ್ಗ ಚಿಕ್ಕಮಗಳೂರು ಉಡು ಉತ್ತರ ಕನ್ನಡ ಉಡುಪಿ ದಕ್ಷಿಣ ಕನ್ನಡ ಅದೇ ರೀತಿಯಾಗಿ ಶಿವ ಕೊಡಗು ಇವೆಲ್ಲ ಕೂಡ ಪಶ್ಚಿಮ ಘಟ್ಟಕ್ಕೆ ಸಂಬಂಧಪಟ್ಟತಕ್ಕಂಥ ಜಿಲ್ಲೆಗಳಾದರೆ ಆಗ ಕರ್ನಾಟಕದ ಯಾವ ಒಂದು ಪ್ರದೇಶ ಪೂರ್ವಘಟ್ಟೆಗೆ ಸಂಬಂಧಪಟ್ಟಿದೆ ಅಂದರೆ ಅದು ಕರ್ನಾಟಕದ ಚಾಮರಾಜನಗರ ಜಿಲ್ಲೆಯ ದಕ್ಷಿಣ ಭಾಗದಲ್ಲಿ ಕಂಡು ಬರ್ತಕ್ಕಂಥ ಬಿಳಿಗಿರಿ ರಂಗನ ಬೆಟ್ಟ ಅದು ಕಂಡು ಬರ್ತಕ್ಕಂಥದ್ದು ದಕ್ಷಿಣ ಭೂಭಾಗದಲ್ಲಿ ಓಕೆ ಅದು ಪಶ್ಚಿಮ ಪೂರ್ವಘಟ್ಟಕ್ಕೆ ಸಂಬಂಧಿಸಿದೆ ಇದಿಷ್ಟು ಯಾವುದಂದರೆ ಅದು ಯಾವ ಸಂಬಂಧಪಟ್ಟಿದೆ ಅಂದರೆ ಅದು ಬಂಡೀಪುರ ರಾಷ್ಟ್ರೀಯ ಉದ್ಯಾನಕ್ಕೆ ಸಂಬಂಧಪಟ್ಟಂಥ ವಿಷಯಗಳಾದರೆ ನೆಕ್ಸ್ಟ್ ಬರ್ತಕ್ಕಂಥದ್ದು ಎರಡನೇ ಪ್ರಮುಖವಾದ ರಾಷ್ಟ್ರೀಯ ಉದ್ಯಾನ ಅಂತ ನೋಡ್ತಕ್ಕಂಥದ್ದು ಯಾವುದಾದರೆ ಅದು ಬಣ್ಣೇರಘಟ್ಟ ರಾಷ್ಟ್ರೀಯ ಉದ್ಯಾನವನ ಅಂತ ನೋಡ್ತೀವಿ ನೋಡಿ ಸ್ನೇಹಿತರೆ ಕರ್ನಾಟಕದ ಮೊಟ್ಟ ಮೊದಲ ರಾಷ್ಟ್ರೀಯ ಉದ್ಯಾನವನ ನಾವು ಬಂಡೀಪುರ ರಾಷ್ಟ್ರೀಯ ಉದ್ಯಾನ ಅಂತ ಕರಿತೀವಿ ಭಾರತದ ಮೊಟ್ಟ ಮೊದಲ ರಾಷ್ಟ್ರೀಯ ಉದ್ಯಾನ ಅಂತ ಕರ್ತಕ್ಕಂಥದ್ದು ಹೈಲಿ ನ್ಯಾಷನಲ್ ಪಾರ್ಕ್ ಅಥವಾ ರಾಮಗಂಗಾ ಅಥವಾ ಜಿಮ್ ಕಾರ್ಬೆಟ್ ಅಂತ ಕೂಡ ಕರ್ತಕ್ಕಂಥದ್ದು ಹಾಗಾದರೆ ಭಾರತದಲ್ಲಿ ಅತಿ ದೊಡ್ಡ ರಾಷ್ಟ್ರೀಯ ಉದ್ಯಾನವನ ಯಾವುದಾದ್ರೆ ಅದು ಎಮಿಸ್ ರಾಷ್ಟ್ರೀಯ ಉದ್ಯಾನ ಅಂತ ಕೂಡ ಕರಿತೀವಿ ಸೊ ಹಾಗಾದ್ರೆ ಒಂದು ನಮ್ಗೆ ನಿಮ್ ಕ್ವಶನ್ ಮಾಡ್ತಕೊಂಡು ಹೋಗುದು ನೋಡಿ ಭಾರತದಲ್ಲಿ ಅತಿ ಹೆಚ್ಚು ರಾಷ್ಟ್ರೀಯ ಉದ್ಯಾನವನ ಹೊಂದಿರತಕ್ಕಂಥ ಒಂದು ರಾಜ್ಯ ಯಾವ್ದಂತ ಕೇಳ್ತಾರೆ ನೋಡಿ ಭಾರತದಲ್ಲಿ ಅತಿ ಹೆಚ್ಚು ರಾಷ್ಟ್ರೀಯ ಉದ್ಯಾನ ಹೊಂದಿರತಕ್ಕಂಥ ರಾಜ್ಯ ನೋಡಿದಾಗ ಅದು ಭಾರತದ ಮಧ್ಯ ಭಾಗದಲ್ಲಿ ಕಂಡು ಬರ್ತಕ್ಕಂಥ ಮಧ್ಯ ಪ್ರದೇಶ ನೋಡಿ ಈ ಒಂದು ಮಧ್ಯಪ್ರದೇಶ ಸುಮಾರು ಹತ್ತು ರಾಷ್ಟ್ರೀಯ ಉದ್ಯಾನ ಕಂಡು ಬರ್ತಕ್ಕದ್ದು ಅದು ಭಾರತದಲ್ಲಿ ಅತಿ ಹೆಚ್ಚು ರಾಷ್ಟ್ರೀಯ ಉದ್ಯಾನವನ ಹೊಂದಿರತಕ್ಕಂಥದ್ದು ತದನಂತರ ಎರಡನೇ ಅತಿ ಹೆಚ್ಚು ರಾಷ್ಟ್ರೀಯ ಉದ್ಯಾನ ಒಂದು ಪ್ರದೇಶಕ್ಕೆದರೆ ಅದು ಅಂಡಮಾನ್ ಮತ್ತು ನಿಕೋಬಾರ್ ದ್ವೀಪದಲ್ಲಿ ಕಂಡು ಬರ್ತಕ್ಕಂಥದ್ದು ಹಾಗಾದರೆ ಭಾರತದಲ್ಲಿ ಅತಿ ಹೆಚ್ಚು ರಾಷ್ಟ್ರೀಯ ಉದ್ಯಾನ ಉದ್ಯಾನ ಹೊಂದಿರತಕ್ಕಂಥ ಒಂದು ರಾಜ್ಯ ಮಧ್ಯ ಪ್ರದೇಶ ಆದರೆ ಅಲ್ಲಿ ಕಂಡು ಬರ್ತಕ್ಕಂಥ ಪ್ರಮುಖವಾದ ರಾಷ್ಟ್ರೀಯ ಉದ್ಯಾನವನ ನೋಡಿದಾಗ ಅಲ್ಲಿ ಕಂಡು ಬರ್ತಕ್ಕ ಪ್ರಮುಖವಾಗಿರ್ತಕ್ಕಂಥ ಒಂದು ಸಂಜಯ್ ಗಾಂಧಿ ರಾಷ್ಟ್ರೀಯ ಉದ್ಯಾನವನ ಆಗಿರ್ಬೋದು ಸೊ ಅದೇ ರೀತಿಯಾಗಿ ಪಾಚಮರಿ ಕನ್ನ ಪಣ್ಣ ಓಕೆ ಸಾತ್ಪುರ ಆಗಿರ್ಬೋದು ಅದನ್ನ ಪೆಂಚ್ ರಾಷ್ಟ್ರೀಯ ಉದ್ಯಾನವನ ಆಗಿರ್ಬೋದು ಓಕೆ ಅದರಿಂದ ಬರ್ತಕ್ಕಂಥ ಪ್ರಮುಖ ನಗರ ರಾಷ್ಟ್ರೀಯ ಉದ್ಯಾನವನ ಇವೆಲ್ಲ ಕೂಡ ಎಲ್ಲಿ ಕಂಡು ಅಂದರೆ ಅವು ಯಾವಂದರೆ ಕರ್ನಾ ಭಾರತದ ಭಾಗದಲ್ಲಿ ಕಂಡು ಬರ್ತಕ್ಕಂಥ ಮಧ್ಯ ಪ್ರದೇಶದಲ್ಲಿ ಕಂಡು ಬರ್ತಕ್ಕಂಥದ್ದು ಈ ಮಧ್ಯ ಪ್ರದೇಶ ಭಾರತದಲ್ಲಿ ಅತಿ ಹೆಚ್ಚು ರಾಷ್ಟ್ರೀಯ ಉದ್ಯಾನವನ ಹೊಂದಿರತಕ್ಕಂಥ ರಾಷ್ಟ್ರೀಯ ಉದ್ಯಾನ ಕರಿತೀವಿ ಸೊ ಹಾಗಾದರೆ ನೆಕ್ಸ್ಟ್ ಬರ್ತಕ್ಕಂಥ ಪ್ರಮುಖವಾಗಿರ್ತಕ್ಕಂಥ ನೆಕ್ಸ್ಟ್ ಬರ್ತಕ್ಕಂಥ ಕರ್ನಾಟಕದ ಎರಡನೇ ರಾಷ್ಟ್ರೀಯ ಉದ್ಯಾನ ಏನಂದರೆ ಅದು ಬಣ್ಣರ್ಘಟ್ಟ ರಾಷ್ಟ್ರೀಯ ಉದ್ಯಾನವ ಅಂತ ಕರ್ತೀವಿ ನೋಡಿ ಈ ಒಂದು ಬನ್ನೇರ್ಘಟ್ಟ ರಾಷ್ಟ್ರೀಯ ಉದ್ಯಾನವನ ಬಂಡೇರ್ಘಟ್ಟ ರಾಷ್ಟ್ರೀಯ ಉದ್ಯಾನ ನೋಡಿದಾಗ ಇದು ಕರ್ನಾಟಕದ ಎರಡನೇ ರಾಷ್ಟ್ರೀಯ ಉದ್ಯಾನ ಅಂತ ಕರ್ತೀವಿ ಬನ್ನೇರ್ಘಟ್ಟ ಯಾವುದಂದರೆ ಎರಡನೇ ರಾಷ್ಟ್ರೀಯ ಉದ್ಯಾನವನ ಆಗಾರ ಈ ಬನ್ನೇರ್ಘಟ್ಟ ರಾಷ್ಟ್ರೀಯ ಉದ್ಯಾನವನ ಎಲ್ಲಿ ಕಂಡು ಬರ್ತೈತಿ ಅದರ ವಿಶೇಷತೆ ಏನು ನೋಡಿ ಈ ಬಣ್ಣರ್ಘಟ್ಟ ರಾಷ್ಟ್ರೀಯ ಉದ್ಯಾನ ಕರ್ನಾಟಕದ ಬೆಂಗಳೂರು ಜಿಲ್ಲೆಯಲ್ಲಿ ಕಂಡು ಬರ್ತಕ್ಕಂಥ ಒಂದು ರಾಷ್ಟ್ರೀಯ ಉದ್ಯಾನವನ ಯಾವಂದ ಈ ಕರ್ನಾಟಕದ ಒಂದು ಈ ಭಾಗದಲ್ಲಿ ಕಂಡು ಬರ್ತಕ್ಕಂಥ ರಾಷ್ಟ್ರೀಯ ಉದ್ಯಾನ ಅದು ಅದು ಬಣ್ಣರ್ಘಟ್ಟ ರಾಷ್ಟ್ರೀಯ ಉದ್ಯಾನವನ ಅಂತ ಕರ್ತೀವಿ ನೋಡಿ ಈ ಬನ್ನೇರುಘಟ್ಟ ರಾಷ್ಟ್ರೀಯ ಉದ್ಯಾನ ವಿಶೇಷತೆ ನೋಡಿದ್ರೆ ಇದು ಸಾವಿರದ ಒಂಬೈನೂರ ಎಪ್ಪತ್ತೊಂದರಲ್ಲಿ ಸಾವಿರದ ಒಂಬೈನೂರ ಎಪ್ಪತ್ತೊಂದರಲ್ಲಿ ಸ್ಥಾಪನೆ ಆದರೂ ಕೂಡ ಇದನ್ನು ಸಾವಿರದ ಒಂಬೈನೂರ ಎಪ್ಪತ್ನಾಲ್ಕರ ಅವಧಿಯಲ್ಲಿ ಸಾವಿರದ ಒಂಬೈನೂರ ಎಪ್ಪತ್ನಾಲ್ಕರಲ್ಲಿ ಕರ್ನಾಟಕದ ಎರಡನೇ ರಾಷ್ಟ್ರೀಯ ಉದ್ಯಾನ ಅಂತ ಘೋಷಣೆ ಮಾಡತಕ್ಕಂಥದ್ದು ಸಾವಿರದ ಒಂಬೈನೂರ ಎಪ್ಪತ್ನಾಲ್ಕರ ಅವಧಿಯಲ್ಲಿ ಹಾಗಾದರೆ ಈ ಒಂದು ರಾಷ್ಟ್ರೀಯ ಉದ್ಯಾನದ ವಿಶೇಷತೆ ನೋಡಿದಾಗ ಈ ಒಂದು ರಾಷ್ಟ್ರೀಯ ಉದ್ಯಾನದ ವಿಶೇಷತೆ ನೋಡಿದಾಗ ಕರ್ನಾಟಕದಲ್ಲಿ ನೋಡಿ ಕರ್ನಾಟಕದಲ್ಲಿ ಅತಿ ಹೆಚ್ಚು ಪ್ರವಾಸಿಗರು ಭೇಟಿ ಮಾಡುವಂಥ ಸ್ಥಳ ಕರ್ನಾಟಕದಲ್ಲಿ ಅತಿ ಹೆಚ್ಚು ಪ್ರವಾಸಿಗರು ಭೇಟಿ ಮಾಡುವಂಥ ಸ್ಥಳ ಅಥವಾ ಒಂದು ರಾಷ್ಟ್ರೀಯ ಉದ್ಯಾನ ಯಾವುದಂದರೆ ಅದು ಯಾವುದಂದರೆ ಬೆಂಗಳೂರಿನ ಬನ್ನೇರಘಟ್ಟ ರಾಷ್ಟ್ರೀಯ ಉದ್ಯಾನವನ ನೋಡಿ ಕರ್ನಾಟಕದಲ್ಲಿ ಕಂಡು ಬರ್ತಕ್ಕಂಥ ಐದು ರಾಷ್ಟ್ರೀಯ ಉದ್ಯಾನಗಳಲ್ಲಿ ಯಾವ ಒಂದು ರಾಷ್ಟ್ರೀಯ ಉದ್ಯಾನದಲ್ಲಿ ಬಿಳಿ ಹುಲಿ ಕಂಡು ಬರ್ತಾವೆ ಅಂತ ಕೇಳಿದಾಗ ಯಾವ ಒಂದು ರಾಷ್ಟ್ರ ಉದ್ಯಾನ ಬಿಳಿ ಹುಲಿಗಳು ಕಂಡು ಬರ್ತಾವೆ ಅಂದರೆ ಅದು ಕರ್ನಾಟಕದ ಬಣ್ಣೆರಘಟ್ಟ ರಾಷ್ಟ್ರೀಯ ಉದ್ಯಾನದಲ್ಲಿ ಅತಿ ಹೆಚ್ಚು ಬಿಳಿ ಹುಲಿಗಳು ಹೊಂದಿರತಕ್ಕಂಥ ಒಂದು ರಾಷ್ಟ್ರೀಯ ಉದ್ಯಾನವನ್ನು ಕರತಕ್ಕಂಥದ್ದು ಸೊ ಹಾಗಾದರೆ ಈ ಉದ್ಯಾನವನದ ವಿಶೇಷತೆ ನೋಡಿದಾಗ ಇದು ಕರ್ನಾಟಕದ ಎರಡನೇ ರಾಷ್ಟ್ರೀಯ ಉದ್ಯಾನವನ ಆದರೂ ಕೂಡ ಈ ಒಂದು ರಾಷ್ಟ್ರೀಯ ಉದ್ಯಾನ ಸುತ್ತಲೂ ಸುಮಾರು ಹದಿನಾರು ಗ್ರಾಮಗಳು ಕಂಡು ಬರ್ತಕ್ಕಂಥದ್ದು ಅಂದರೆ ಈ ಒಂದು ರಾಷ್ಟ್ರೀಯ ಸುತ್ತಲೂ ಸಣ್ಣ ಸಣ್ಣ ಹದಿನಾರು ಗ್ರಾಮಗಳು ಕಂಡು ಬರ್ತಕ್ಕಂಥದ್ದು ಸೊ ಹಾಗಾದರೆ ಆ ಹದಿನಾರು ಗ್ರಾಮರ ಜನರ ಜೀವನ ಬಹಳಷ್ಟು ಅಸ್ತವ್ಯಸ್ತ ಅಥವಾ ತೊಂದರೆಯಿಂದ ಕೂಡಿರ್ತಕ್ಕಂಥದ್ದು ಕಾರಣ ಎಂದರೆ ರಾಷ್ಟ್ರೀಯ ಉದ್ಯೋಗ ಕಂಡು ಬರ್ತಕ್ಕಂಥ ಮೃಗ ಪ್ರಾಣಿಗಳಿಂದ ತೊಂದರೆ ಆಗ್ತಕ್ಕಂಥ ಸಹಜವಾಗಿರ್ತಕ್ಕಂಥದ್ದೇ ಸೊ ಹಾಗಾದ್ರೆ ಇದು ಬೆಂಗಳೂರಿಂದ ಕೇವಲ ಇಪ್ಪತ್ತೆರಡು ಕಿಲೋಮೀಟರ್ ದೂರದಲ್ಲಿರ್ತಕ್ಕಂಥದ್ದು ಸೊ ಹಾಗಾದ್ರೆ ಇದು ಅತಿ ಹೆಚ್ಚು ರಾಷ್ಟ್ರೀಯ ಉದ್ಯ ಅತಿ ಹೆಚ್ಚು ಪ್ರವಾಸಿಗರು ಭೇಟಿ ಮಾಡುವಂಥ ಸ್ಥಳ ಸೊ ಅಷ್ಟೇ ಅಲ್ಲದೆ ಈ ಒಂದು ರಾಷ್ಟ್ರೀಯ ಉದ್ಯಾನ ಸಂಡು ಬರ್ತಕ್ಕಂಥ ಪ್ರಮುಖವಾದ ಅರಣ್ಯಗಳು ಬರ್ತವೆ ಆ ಎರಡು ಅರಣ್ಯಗಳು ಯಾವಂದ್ರೆ ಒಂದು ಬಿಳಿಕಲ್ ಅರಣ್ಯ ಮತ್ತೊಂದು ಇನ್ನೊಂದು ಯಾವ್ದು ಕಂಡು ಬರ್ತಂದ್ರೆ ತಲ್ಲಿ ಅರಣ್ಯಗಳು ಬಿಳಿಕಲ್ ಅರಣ್ಯ ಮತ್ತು ತಲ್ಲಿ ಅರಣ್ಯಗಳು ಎಲ್ಲಿ ಕಂಡು ಬರ್ತವೆ ಅಂದರೆ ಇದೇ ಒಂದು ರಾಷ್ಟ್ರೀಯ ಉದ್ಯಾನ ಸಮೀಪ ಕಂಡು ಬರ್ತಕ್ಕಂಥದ್ದು ಸೊ ಹಾಗಾದರೆ ಈ ಒಂದು ರಾಷ್ಟ್ರೀಯ ಉದ್ಯಾನ ಮತ್ತೇನು ವಿಶೇಷತೆ ನೋಡಿದಾಗ ಇದೇ ಒಂದು ರಾಷ್ಟ್ರೀಯ ಉದ್ಯಾನದಲ್ಲಿ ಅರಿದು ಹೋಗುವಂಥ ನದಿ ಯಾವುದಂದ್ರೆ ಸುವರ್ಣಮುಖಿ ಅಥವಾ ಸುವರ್ಣ ಎಂಬ ನದಿ ಈ ಒಂದು ರಾಷ್ಟ್ರೀಯ ಉದ್ಯಾನದ ಹರಿಯುವಂಥ ನದಿ ಇದು ಸಾಕಷ್ಟು ಈ ಪ್ರಶ್ನೆ ಕೇಳ್ತಾನೆ ಕೇಳ್ತಾನೆ ಮುಂದೆ ಕೇಳ್ತಾನೆ ನೋಡಿ ಸ್ನೇಹಿತರೆ ತಿಳ್ಕೊಳ್ಳಿ ಓಕೆ ಆಗ ಸುವರ್ಣಮುಖಿ ಎಂಬ ನದಿ ಯಾವ ಒಂದು ರಾಷ್ಟ್ರೀಯ ಉದ್ಯಾನ ಇರ್ತಂದರೆ ಅದು ಬನ್ನೇರ್ಘಟ್ಟ ರಾಷ್ಟ್ರೀಯ ಉದ್ಯಾನ ಇರ್ತಕ್ಕಂಥದ್ದು ಹಾಗಾದರೆ ಮೋಯಾರ ಎಂಬ ನದಿ ಯಾವ ರಾಷ್ಟ್ರೀಯ ಉದ್ಯಾನ ಇರ್ತದೆ ಕೇಳಿದಾಗ ಅದು ಬಂಡೀಪುರ ರಾಷ್ಟ್ರೀಯ ಉದ್ಯಾನ ಇರತಕ್ಕಂಥದ್ದು ಸೊ ಹಾಗಾದರೆ ಒಂದು ನೆಕ್ಸ್ಟ್ ನೋಡಿದಾಗ ಪ್ರಮುಖವಾಗಿರ್ತಕ್ಕಂಥ ಪ್ರಮುಖವಾಗಿ ಬರ್ತಕ್ಕಂಥದ್ದು ನೆಕ್ಸ್ಟ್ ನೋಡಿದಾಗ ಈ ಒಂದು ರಾಷ್ಟ್ರೀಯ ಉದ್ಯಾನ ವಿಶೇಷವಾಗಿ ಕಂಡು ಬರ್ತಕ್ಕಂಥದ್ದು ನೋಡಿದಾಗ ಕರ್ನಾಟಕದಲ್ಲಿ ಬಡ ಭಾರತ ಮೊಟ್ಟ ಮೊದಲ ಚಿಟ್ಟೆ ಪಾರ್ಕ್ ಭಾರತ ಮಟ್ಟ ಮೊದಲ ಚಿಟ್ಟೆ ಪಾರ್ಕ್ ಆ ಇರತಕ್ಕಂಥ ಯಾವುದೇ ಕರ್ನಾಟಕದ ಬೆನ್ ಬೆಂಗಳೂರಿನ ಬನ್ನೇರಘಟ್ಟ ರಾಷ್ಟ್ರೀಯ ಉದ್ಯಾನದಲ್ಲಿ ಸೊ ಪ್ರಮುಖವಾದ ಮೂರು ಪಾರ್ಕ್ ಕಂಡು ಬರ್ತಕ್ಕಂಥದ್ದು ಒಂದು ಸಿಂಹದ ಪಾರ್ಕ್ ಸಿಂಹದ ಪಾರ್ಕ್ ಕಂಡು ಬರ್ತಕ್ಕಂಥದ್ದು ಅದೇ ರೀತಿಯಾಗಿ ಜೈವಿಕ ಪಾರ್ಕ್ ಕೂಡ ಎಲ್ಲಿ ಕಂಡು ಬರ್ತದೆ ಇದೇ ಒಂದು ರಾಷ್ಟ್ರೀಯ ಉದ್ಯಾನಕ್ಕೆ ಕಂಡು ಬರ್ತೈತಿ ಅದೇ ರೀತಿ ಇನ್ನೊಂದು ಯಾವುದು ಚಿಟ್ಟೆ ಪಾರ್ಕ್ ಇದು ಕೂಡ ಎಲ್ಲೆಂದರೆ ಇದೇ ಒಂದು ರಾಷ್ಟ್ರೀಯ ಉದ್ಯಾನ ಕಂಡು ಬರ್ತಕ್ಕಂಥ ಈ ಮೂರು ಪಾರ್ಕ್ಗಳು ಪ್ರಮುಖವಾಗಿ ಯಾವೊಂದು ಬನ್ನೇರ್ಘಟ್ಟ ರಾಷ್ಟ್ರೀಯ ಉದ್ಯಾನದಲ್ಲಿ ಕಂಡು ಬರ್ತವೆ ಹಾಗಾದರೆ ನೆಕ್ಸ್ಟ್ ನೋಡ್ತಕ್ಕಂಥದ್ದು ಏನಂದರೆ ಇದು ಕೂಡ ಈ ರಾಷ್ಟ್ರೀಯ ಉದ್ಯಾನ ಕೂಡ ಸಂಪೂರ್ಣವಾಗಿ ಎಲೆ ಉದುರಿಸುವ ಸಸ್ಯವರ್ಗಿಂದ ಕೂಡಿರ್ತಕ್ಕಂಥದ್ದು ಇದು ಕೂಡ ಯಾವುದಂದರೆ ಸ ಸಂಪೂರ್ಣವಾಗಿ ಎಲೆ ಉದುರಿಸುವ ಸಸ್ಯವರ್ಗಿಂದ ಕೂಡಿರ್ತಕ್ಕಂಥದ್ದು ಸೊ ಹಾಗಾದರೆ ಈ ರಾಷ್ಟ್ರೀಯ ಉದ್ಯಾನವನದಲ್ಲಿ ಪ್ರಮುಖವಾಗಿ ಏನು ಕಂಡು ಬರ್ತಾವಂದರೆ ಹುಲಿಗಳು ಕಂಡು ಬರ್ತಾವ ಹುಲಿಗಳು ಕಂಡು ಬರ್ತಾವ ಅದೇ ರೀತಿಯಾಗಿ ನಂತರ ಕಂಡು ಬರ್ತಕ್ಕಂಥದ್ದು ಸಿಂಹಗಳು ಆಗಿರ್ಬೋದು ಆನೆಗಳಾಗಿರ್ಬೋದು ಮುಂತಾದ ಪ್ರಾಣಿಗಳು ಕೂಡ ಯಾವೆಲ್ಲಿ ಕಂಡು ಬರ್ತವೆ ಅಂದರೆ ಇದೇ ಒಂದು ಬನ್ನಿರುಘಟ್ಟ ರಾಷ್ಟ್ರೀಯ ಉದ್ಯಾನವನದಲ್ಲಿ ಕಂಡು ಬರ್ತಕ್ಕಂಥದ್ದು ನೋಡಿ ಸ್ನೇಹಿತರೆ ಈ ಒಂದು ಬನ್ನೇರ್ಘಟ್ಟ ರಾಷ್ಟ್ರೀಯ ಉದ್ಯಾನ ನೋಡಿದಾಗ ಈ ಬನ್ನೇರುಘಟ್ಟ ರಾಷ್ಟ್ರೀಯ ಉದ್ಯಾನ ಕರ್ನಾಟಕದ ಒಂದು ಆಗ್ನೇಯ ಭಾಗವಾದ ಬೆಂಗಳೂರು ಜಿಲ್ಲೆಯಲ್ಲಿ ಕಂಡು ಬರ್ತಕ್ಕಂಥ ರಾಷ್ಟ್ರೀಯ ಉದ್ಯಾನ ಕರಿತೀವಿ ಹಾಗಾದರೆ ಇನ್ನೇ ಬೇರೆ ಬೇರೆ ವಿಷಯ ನೋಡಿದಾಗ ಪ್ರಮುಖವಾಗಿರ್ತಕ್ಕಂಥ ವಿಷಯ ನೋಡಿದಾಗ ಯಾವ್ಯಾವ ಕಂಡು ಬರ್ತಾವ ನೋಡಿ ಕರ್ನಾಟಕದಲ್ಲಿ ನೋಡಿ ಒಂದು ಬಂಡೀಪುರ ರಾಷ್ಟ್ರೀಯ ಉದ್ಯಾನವನ ಬನ್ನೇರ್ಘಟ್ಟ ರಾಷ್ಟ್ರೀಯ ಉದ್ಯಾನವನ ಕುದುರೆಮುಖ ರಾಷ್ಟ್ರೀಯ ಉದ್ಯಾನವನ ಅಣಸಿ ರಾಷ್ಟ್ರೀಯ ಉದ್ಯಾನವನ ಮತ್ತು ನಾಗರಹಳೆ ರಾಷ್ಟ್ರೀಯ ಉದ್ಯಾನ ಈ ಐದು ರಾಷ್ಟ್ರೀಯ ಕರ್ನಾಟಕದಲ್ಲಿ ಕಂಡು ಬಂದರೆ ಒಂದು ಯಾವ್ಯಾವ ಸಿಂಪಲ್ ಆಗಿ ನೋಡಿದಾಗ ಬಂಡೀಪುರ ಚಾಮರಾಜನಗರ ಜಿಲ್ಲೆ ಆದರೆ ಬನ್ನಾರುಘಟ್ಟ ಬೆಂಗಳೂರು ಜಿಲ್ಲೆ ಆದರೆ ಕುದುರೆಮುಖ ನೋಡಿದಾಗ ಚಿಕ್ಕಮಗಳೂರು ಜಿಲ್ಲೆ ಸೊ ಅದೇ ತದನಂತರ ನೋಡಿದಾಗ ಅಣಸಿ ರಾಷ್ಟ್ರೀಯ ಉದ್ಯಾನವನ ನೋಡಿದಾಗ ಅದು ಕಂಡು ಬರ್ತಕ್ಕಂಥಲ್ಲಿ ಉತ್ತರ ಕನ್ನಡ ಜಿಲ್ಲೆ ತದನಂತರ ಕೊನೆಯದಾಗಿ ಬರ್ತಕ್ಕಂಥದ್ದು ಯಾವುದಂದರೆ ಆ ಒಂದು ಜಿಲ್ಲೆ ನಾಗರಹಳೆ ನಾಗರಹಳೆ ರಾಷ್ಟ್ರೀಯ ಉದ್ಯಾನವನ್ನು ಯಾವ ಜಿಲ್ಲೆ ಅಂದರೆ ಕೊಡಗು ಮತ್ತು ಮೈಸೂರು ಜಿಲ್ಲೆಯಲ್ಲಿ ವಿಸ್ತಾರಗೊಂಡಿರ್ತಕ್ಕಂಥದ್ದು ನೋಡಿ ಸ್ನೇಹಿತರೆ ಇಲ್ಲಿವರೆಗೆ ಎರಡು ರಾಷ್ಟ್ರೀಯ ಉದ್ಯಾನಗಳನ್ನು ನಿಮಗೆ ಹೇಳಿಕೊಟ್ಟಿರ್ತಕ್ಕಂಥದ್ದು ಮತ್ತು ಮುಂದಿನ ಥರ ಮುಂದಿನ ಅವಧಿಯಲ್ಲಿ ಮತ್ತು ಈ ಮೂರು ರಾಷ್ಟ್ರ ಉದ್ಯಮದ ಬಗ್ಗೆ ಮತ್ತೆ ಮಾತಾಡೋಣ ಅದೇ ರೀತಿಯಾಗಿ ಮುಂದಿನ ಅವಧಿಯಲ್ಲಿ ಭಾರತದಲ್ಲಿ ಕಂಡು ಬರ್ತಕ್ಕಂಥ ರಾಮ್ಸ್ತರ್ ತಾಣಗಳು ಯಾವುವು ರಾಮ್ಸ್ತರ್ ತಾಣಗಳೆಂದರೆ ಏನು ಅದ್ರ ಬಗ್ಗೆ ಮತ್ತೆ ಮಾತಾಡೋಣ ಮತ್ತು ಖಂಡಗಳು ಯಾವುವು ಖಂಡಗಳ ಬಗ್ಗೆ ಸಂಬಂಧಪಟ್ಟಂಥ ವಿಷಯ ಕೂಡ ಕುರಿತು ಮತ್ತೆ ನಿಮ್ಮ ಜೊತೆ ಚರ್ಚೆಯಲ್ಲಿ ಮತ್ತೆ ಬರುತ್ತೇನೆ ಎಲ್ಲರಿಗೂ ಕೂಡ ಧನ್ಯವಾದಗಳು ನಾನು ನಿಮ್ಮ ವೈ ಎಚ್ ಗೌಡರ್ ಥ್ಯಾಂಕ್ ಯು